ಅದು ಮೇ ವೀಕ್ಷಕರೇ ತಮಗೆಲ್ಲರೂ ಕೂಡ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ತಾವು ನೋಡ್ತಿದ್ದೀರಾ ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ನೀವಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜುವಲ್ 247 ಇದರಲ್ಲಿ. ಇತ್ತೀಚೆಗೆ ಯಾಕೆ ಇವತ್ತಿನ ತನಕ ಒಂದು ವಾರದಿಂದ ಒಂದೇ ಸುದ್ದಿ, ಗೋಮಾತೆಯ ರಕ್ಷಣೆ, ಗೋಮಾತೆಗಿಲ್ಲ ರಕ್ಷಣೆ, ಹಿಂದೂ ಧರ್ಮಕ್ಕೆ ಮತ್ತೊಮ್ಮೆ ಹೊಡೆತ, ದೇವಸ್ಥಾನಗಳ ಕೆಡವು, ಇದೇ ರೀತಿಯಲ್ಲಿ ಮಾತು ಮುಂದುವರಿದಾಗ ನಿನ್ನೆ ಅಷ್ಟೇ ಶಿರ್ಲಾಲಿನಲ್ಲಿ ಒಂದು ಘಟನೆ ನಡೆದಿದೆ. ಗೋ ಅಕ್ರಮ ಸಾಗಣೆ ಅಥವಾ ಗೋ ಕಳ್ಳತನ, ಇದರ ಒಟ್ಟಿನಲ್ಲಿ ನಾವು ಈ ಚರ್ಚೆಯನ್ನು ಆರಂಭಿಸಲಿಕ್ಕೆ ಶುರು ಮಾಡಿದ್ದೇವೆ. ಗೋಮಾತೆಗಿಲ್ಲವೇ ರಕ್ಷಣೆ ಅಂತೇಳಿ ಇದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಶ್ರೀಮತಿ ಸುಪ್ರಭಾ ಆಚಾರ್ಯ, ಕಾರ್ಯಕರ್ತೆ ವಿಶ್ವ ಹಿಂದೂ ಪರಿಷತ್, ಮತ್ತು ಶ್ರೀ ರಮೇಶ್ ಕಲ್ಲೊಟ್ಟೆ, ಭೂ ಸುರಕ್ಷಾ ಜಿಲ್ಲಾ ಸಂಯೋಜಕರು ಹಿಂದೂ ಜಾಗರಣ ವೇದಿಕೆ. ತಮಗೆ ಇಬ್ಬರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಕಲ್ಲೊಟ್ಟೆ ಸರ್, ಯಾವಾಗಲೂ ಹಿಂದೂ ಧರ್ಮಕ್ಕೇನೆ ತೊಂದರೆ, ಗೋಮಾತೆಗೇನೆ ತೊಂದರೆ, ಇದು ಯಾಕೆ ಸರ್? ನೀವು ಮೊದಲನೇದಾಗಿ ನಾನು ಒಂದು ವಿಚಾರ ಹೇಳ್ತೇನೆ. ನಮ್ಮನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿದಂಥ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೇವೋ ಅಷ್ಟೇ ನಾವು ಗೋಮಾತೆಗೆ ನಾವು ಪೂಜನೀಯ ಭಾವನೆಯಲ್ಲಿ ನೋಡ್ತೇವೆ. ನಾವು ಕಾರಣ ಇದೆ ಸರ್, ಅಂದರೆ ನಾವು ನಮಗೆ ಸಣ್ಣ ಮಗುವಾದ ನಂತರ ನಾವು ತಾಯಿಯ ಎದೆ ಹಾಲನ್ನು ನಾವು ಸೇವಿಸ್ತೇವೆ. ತದನಂತರ ನಮಗೆ ಎಲ್ಲರಿಗೂ, ನಾನಂತಲ್ಲ, ಅದು ಅದರಲ್ಲಿ ಧರ್ಮ ಅಂತ ಇಲ್ಲ, ಅದು ಜಾತಿ ಧರ್ಮ ಪಂಥ ಯಾವುದಿಲ್ಲ, ಎಲ್ಲರೂ ಗೋವಿನ ಏನು ಹಾಲು ನಾವು ಸೇವನೆ ಮಾಡಿಯೇ ಇಷ್ಟು ಅಂದರೆ ನಾವು ಬೆಳವಣಿಗೆಯನ್ನು ಕಂಡವರು. ಹಾಲು ಹಲ್ಲುಗಳು ಹೋಗುವ ತನಕ ಹಾಲು ತಾಯಿ ನಮ್ಮ ತಾಯಿ ಕೊಡ್ಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ನಾವು ಗೋ ಮಾತೆ. ಖಂಡಿತ, ಅಷ್ಟು ಪೋಷಕಾಂಶಗಳಿವೆ. ಹಾಗಾಗಿ ಆ ಗೋ ತಾಯಿಗೆ ಸಮಸ್ಯೆ ಬಂದಾಗ ನಾವು ಎದ್ದು ಹೇಳಬೇಕಲ್ವ ಸರ್? ಹೌದಲ್ಲ, ಅದು ಕೂಡ ಹಿಂದೂ ಧರ್ಮದಲ್ಲಿ ಹುಟ್ಟಿ. ನಾವು ಹಿಂದೂ ಧರ್ಮದವರಂತೂ ಆ ಗೋಮಾತೆಯನ್ನು ಅಷ್ಟು ಪೂಜ್ಯ ಭಾವನೆಯಿಂದ, ಒಂದು ಗೃಹ ಪ್ರವೇಶ ಆಗಬೇಕಿದ್ರೆ ಆ ಗೋಮಾತೆಯ ತಾಯಿ ಮತ್ತು ಕರುವನ್ನು ತಗೊಂಡು ಬಂದು ಪ್ರವೇಶ ಮಾಡುವಂಥದ್ದು ಇದೆ. ಹಾಗಾಗಿ ನಾವು ಪ್ರತಿಭಟಿಸಬೇಕು, ಅದರ ಬಗ್ಗೆ ಮಾತಾಡಲೇಬೇಕಲ್ವ ಸರ್? ಹೌದಲ್ವಾ? ಸರಿ ಸರಿ. ಬಹುಸಂಖ್ಯರಾಗಿ ಯಾಕೆ ಹಿಂದೂ ಧರ್ಮ ತೊಂದರೆಯಲ್ಲಿದೆ? ಹಿಂದೂ ಕತ್ರೆ ಮೆಹೆ. ಸರಿ, ನೀವು ಹೇಳಿದ್ರೆ ಸರಿ, ನಾನು ಹೇಳ್ತೇನೆ. ಈಗ ಹಿಂದೂ ಧರ್ಮ ಕತ್ರೆ ಮೆಹೆ ಹೇಳಿದರೆ ನೀವು ಸರಿ ಒಪ್ಕೊಳ್ಳುವಂಥದ್ದು. ಆದರೆ ನಮ್ಮ ಹಿಂದೂ ಧರ್ಮ ಒಂದು ಅಡಕತ್ತರಲ್ಲಿ ಇರಬೇಕಾದ್ರೆ ಕೆಲವೊಂದು ನಮ್ಮಲ್ಲಿ ಕೂಡ ಕೆಲವು ನ್ಯೂನತೆಗಳಿವೆ. ನಮ್ಮವರು ಕೂಡ ಸೇರಿಕೊಳ್ತಾರೆ. ಈಗ ಗೋ ಕಳ್ಳತನ ಆಯಿತು. ಈಗ ನೇರವಾಗಿ ಒಂದು ಇನ್ನೊಂದು ಧರ್ಮದವರು ಬಂದಲ್ಲಿ ಗೋವನ್ನು ಕದಿಲಿಕ್ಕೆ ಅಷ್ಟು ಕಷ್ಟ ಸಾಧ್ಯ, ಹೌದಲ್ವಾ? ನಮ್ಮವರು ಕೂಡ ಸ್ವಲ್ಪ ಅವರ ಏನು ಆರ್ಥಿಕ ಸಂಪಾದನೆಗೋಸ್ಕರ ಅವರಿಗೆ ಸ್ವಲ್ಪ ಅವರ ಜೊತೆ ಕೈ ಜೋಡಿಸುವ ಬ್ರೋಕರ ಕೈ ಜೋಡಿಸುವ ಕರೆ ಇದೆ. ಲೋಕೇಶ್ ರಾವ್ ಮಾತಾಡ್ತಿದ್ದಾರೆ, ಯುವ ಕಾಂಗ್ರೆಸ್ ಕಾರ್ಕಳ. ಲೋಕೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಸರ್ ನಮಸ್ತೆ. ಕಾರ್ಯಕ್ರಮದಲ್ಲಿರುವ ಇಬ್ಬರು ಅತಿಥಿಗಳಿಗೂ ಕೂಡ ನಮಸ್ಕಾರ. ಈ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಕಳದಲ್ಲಿ ಅತಿ ಹೆಚ್ಚು ಗೋ ಕಳ್ಳತನ ನಡೀತಾ ಇದೆ. ಅದೇ ರೀತಿ ಗೋವುಗಳನ್ನ ಹತ್ಯೆ ಮಾಡುವಂತದ್ದು ಕೂಡ ನಡೀತಾ ಇದೆ. ಈ ಬಗ್ಗೆ ನಮ್ಗೆ ಅನುಮಾನ ಮೂಡಿಸುವಂತದ್ದು, ಕಾರ್ಕಳ ಶಾಸಕರು ಯಾಕೆ ಇದ್ರ ಬಗ್ಗೆ ದಿವ್ಯ ಮೌನವನ್ನ ವಹಿಸಿದ್ದಾರೆ ಅನ್ನೋದು. ಈಗ ಒಬ್ಬ ಜನಪ್ರತಿನಿಧಿಯಾಗಿ ಈ ಗೋ ಕಳ್ಳತನ, ಗೋ ಹತ್ಯೆ ಇಂತಹ ವಿಚಾರ ಬಂದಾಗ ಅವರೊಬ್ಬ ಸಾಮಾಜಿಕ ಕಳಕಳಿ ಉಳ್ಳಂತ ನಾಯಕರಾಗಿರುವಾಗ ಅವರು ಈ ಬಗ್ಗೆ ಒಂದೇ ಒಂದು ಹೇಳಿಕೆಗಳನ್ನ ನೀಡ್ತಾ ಇಲ್ಲ, ಅದೇ ರೀತಿ ಇಲಾಖೆಗಳಿಗೆ ಕೂಡ ಆಗ್ರಹವನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇವರದೇ ಸರ್ಕಾರ ಇದೆ, ಇವರದೇ ಹಿಂದುತ್ವದ ಹೆಸರಿನಲ್ಲಿ ಬಂದಂತ ಒಂದು ಸರ್ಕಾರ ಇರೋದ್ರಿಂದ ಇದೇನೋ ನಮ್ಗೆ ಬಹಳ ಒಂದು ಅನುಮಾನವನ್ನ ಮೂಡಿಸ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರಿ ಸರಿ, ಲೋಕೇಶ್ ರವರೇ ಕೇಳಿ ಉತ್ತರವನ್ನ ಕಲ್ಲೊಟ್ಟೆ ಸರ್ ಅವರು, ರಮೇಶ್ ಅವರು ಕೊಡ್ತಾ ಇದ್ದಾರೆ. ಸರ್, ಅವರು ಹೇಳಿದ ಮಾತನ್ನು ಒಪ್ಪಿಕೊಳ್ಳುವಂಥದ್ದೇ. ಅದರಲ್ಲಿ ವಿಶೇಷವಾಗಿ ಶಾಸಕರು ಮಾತ್ರ ಅಲ್ಲ, ನಮ್ಮ ಕಾರ್ಕಳ ಕ್ಷೇತ್ರ ಮಾತ್ರ ಅಲ್ಲಿ ಹೇಳುವಂಥದ್ದು. ನೋಡಿ, ಕರಾವಳಿ ಭಾಗದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಸುಮಾರು 12 ಶಾಸಕರು ನಮ್ಮ ವಿಧಾನಸೌಧದಲ್ಲಿ ಇದ್ದಾರೆ, ಹೌದಲ್ವಾ? ಯಾರೊಬ್ರು ಇದ್ರ ಬಗ್ಗೆ ಧ್ವನಿ ಎತ್ತೇ ಇಲ್ಲ. ನಮ್ದು ಉಡುಪಿ ಮತ್ತೆ ಮಂಗಳೂರಿನಲ್ಲಿ ಉಡುಪಿಯಲ್ಲಿ 5 ಮಂದಿ ಇದ್ದಾರೆ. ಹೌದು, ನನಗೆ ತುಂಬಾ ನೋವಾಗುವಂಥದ್ದು ಏನಂತ ಹೇಳಿದ್ರೆ ಅದು ಕೂಡ ಇವರು ಕಾರ್ಕಳ ಭಾಗ ಅಂತ ಹೇಳಿದ್ರು. ಒಪ್ಕೊಳ್ಳೋದು, ಅವರ ಗಮನಕ್ಕೂ ನಾವು ತಂದಿದ್ದೇವೆ, ಹಿಂದೂ ಜಾಗರಣ ವೇದಿಕೆಯವರು ಅವರ ಗಮನಕ್ಕೂ ಕೂಡ ತಂದಿದ್ದೇವೆ ನಾವು. ಅದು ಬಿಟ್ಟು ನೀವು ಒಂದು ವಾರದಿಂದ ಮತಾಂತರ ಕೂಡ ಅಲ್ಲಿ ನಡೆಯಿತು, ಯಾವುದ್ರ ಬಗ್ಗೆನೂ ಚಕರ ಎತ್ತಲಿಲ್ಲ ಅವರು. ಅಲ್ಲಿ ದೇವಸ್ಥಾನ ಕಡೆ ನೀವು ಹೇಳುವಂಥದ್ದು ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು. ನಾವೆಲ್ಲ ಹಿಂದೂಗಳಿಗೆ ಸಪೋರ್ಟ್ ಇರುವಂಥದ್ದು, ಹಿಂದೂಗಳ ಯಾವುದೇ ಒಂದು ಶ್ರೇಯಬ್ಲೇಶ್ಗೆ ಅವರು ಸಹಕರಿಸುವಂಥ ನಮ್ಮ ಗೌರ್ಮೆಂಟ್ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಬಟ್ ಇದರ ಬಗ್ಗೆ ಒಂದು ನೋಡುವಾಗ ನನಗೂ ಆಶ್ಚರ್ಯ ಆಗ್ತದೆ. ಅಂದರೆ ಯಾಕೆ ಅವರು, ನೋಡಿ, ನಾವು ಈಗ ವಿರೋಧ ಪಕ್ಷ ಇರುವಾಗ, ಅಂದರೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಇದೇ ಬಿ ಜೆ ಪಿ ಶಾಸಕರುಗಳು, ಬಿ ಜೆ ಪಿ ಲೀಡರ್ಗಳು ಎಲ್ಲ ಅಂದರೆ ಅದರ ಬಗ್ಗೆ ಪ್ರತಿಭಟಿಸಿದ್ರು, ಗೋ ಕಳ್ಳತನ ಆಗಿರಲಿ ಮತ್ತೆ ಮತಾಂತರ ಆಗಿರಲಿ. ಒಟ್ಟಿನಲ್ಲಿ ನೀವು ಹೇಳೋದಾದ್ರೆ ಹಿಂದುತ್ವ ಮುಂದೆ ಇಟ್ಟುಕೊಂಡು ಮತಗಳನ್ನ, ಮತದ ಬೇಟೆಯನ್ನು ಹಾಚಿದ್ದಾರೆ, ಬಹುಮತದಿಂದ ಪಕ್ಷವನ್ನ ಖಂಡಿತ ಮುಂದಡಿಸಿದ್ದಾರೆ, ರಾಜ್ಯದ ಚುಕ್ಕಣ್ಣಿಯನ್ನು ಹಿಡಿದುಕೊಂಡಿದ್ದಾರೆ, ಈಗ ಮೌನ ವಹಿಸಿದ್ದಾರೆ. ಖಂಡಿತ, ನಾನೊಬ್ಬ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತನಿಗೆ ಇದನ್ನು ಖಂಡಿಸ್ತೇನೆ, ಖಂಡಿತ. ಸರಿ, ಸುಪ್ರಭಾ ಅವರೇ, ತಾವು ಒಬ್ಬರು ತಾಯಿ,
ಆಮೇಲೆ ಪಾಕ ಪ್ರವೀಣೆ ಅಡುಗೆ ಮಾಡುವವರು ಯಾವುದೇ ವ್ಯಕ್ತಿಯ ಅನ್ನದ ಬಟ್ಟಲನ್ನು ಕಸಿದುಕೊಳ್ಳುವ ಹಕ್ಕು ಇನ್ನೊಬ್ಬ ಮನುಷ್ಯನಿಗಿದೆಯಾ? ಖಂಡಿತ ಇಲ್ಲ. ಖಂಡಿತ ಇಲ್ಲ. ಮಹಾಪರಾಧ. ಮಹಾಪರಾಧ. ಊಟವನ್ನು ಕಸಿಲಿಕ್ಕೆ ಇಲ್ಲ. ಇಲ್ಲ. ಗೋಮಾಂಸವು ಕೆಲವು ಜನಾಂಗದ ಕೆಲವು ಮತಗಳ ಧರ್ಮಗಳ ಒಂದು ಆಹಾರ ಪದ್ಧತಿಯಾಗಿದೆ. ಮುಸ್ಲಿಮರನ್ನು ಬದಿಗಿಟ್ಟುಕೊಳ್ಳುವ, ಅಲ್ಪಸಂಖ್ಯಾತರನ್ನು ಬದಿಗಿಟ್ಟುಕೊಳ್ಳುವ, ಹಿಂದೂ ಧರ್ಮದಲ್ಲಿಯೇ ಗೋಮಾಂಸವನ್ನು ತಿನ್ನುವವರು ಇದ್ದಾರೆ ಅಂತ ಹೇಳುವಾಗ ಆಹಾರದಲ್ಲಿ ಅದನ್ನು ತಿನ್ನಬಾರದು, ಆಹಾರಗೋಸ್ಕರವೇ ವಧೆ ಮಾಡಲಾಗುತ್ತೆ ಅಂತ ಹೇಳುವಂಥದ್ದು ಎಷ್ಟು ಸಮಂಜಸ? ನನಗೆ ತಿಳಿದ ಮಟ್ಟಿಗೆ ಜೀವಂತ ಗೋವನ್ನು ಕೊಂದು ತಿನ್ನೋದು ಹಿಂದೂ ಸಮುದಾಯದಲ್ಲಿ ಇಲ್ಲ. ಸತ್ತ ನಂತರ ಕೋಣಗಳನ್ನು ತಿಂತಾರೆ. ಗೋಗಳನ್ನು ತಿಂದದ್ದು ನನಗೆ ಗೊತ್ತಿಲ್ಲ. ಮತ್ತು ಈ ಗೋಗಳನ್ನು ಆಹಾರ ಆಗ್ಬೋದು, ಆಹಾರ ಬೇಕಾದಷ್ಟಿದೆ, ಅದನ್ನು ಯಾವುದನ್ನು ತಿನ್ಬೋದು. ಇದೊಂದು ಏನೋ ಒಂದು ಪದ್ಧತಿ ಬಂದಿದೆ. ಹಿಂದಿನ ಕಾಲದಿಂದಲೂ ಗೋ ಪೂಜನೀಯವಾಗಿತ್ತು. ದೀಪಾವಳಿಯ ಸಂದರ್ಭದಲ್ಲಿ ಗೋ ಪೂಜೆ ಅಂತೇಳಿ ಒಂದು ವಿಶೇಷ ಪದ್ಧತಿ ಇದೆ. ಗೋ ಸಂಪತ್ತಾಗಿತ್ತು. ಕಾರ್ತವೀರ್ಯನಿಗೆ ಸಿಟ್ಟು ಬಂದದ್ದು ಜಮದಗ್ನಿಗಳ ಮೇಲೆ ಗೋಗಳನ್ನು, ಅವರ ಗೋಗಳನ್ನು. ಕರೆಕ್ಟ್. ನೋಡಿ, ವಿರಾಟನದ್ದು ಗೋ ಕಳ್ಳತನ ಮಾಡಿಯೇ ದುರ್ಯೋಧನ ಇವರನ್ನು ಕಂಡುಹಿಡಿದದ್ದು. ನಮ್ದೊಂದು ಇತಿಹಾಸ. ದ್ವಾಪರ ಯುಗದಲ್ಲಿ ಕೃಷ್ಣ ಇಂದು ಜಗದ್ವಂದ್ಯ, ಅದನ್ನು ಗೋಪಾಲಕ ಇವತ್ತು ಜಗದ್ವಂದ್ಯ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಇವತ್ತು ಯಾವುದೇ ಸಮುದಾಯಕ್ಕೆ ಜೀವಂತವಾದ ಗೋಗಳನ್ನು ತಿನ್ನುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲ. ಇದು ಉಳಿದ ಧರ್ಮದಲ್ಲೂ ಇಲ್ಲ. ಯಾಕಂದರೆ ಗೋಹತ್ಯಾ ನಿಷೇಧ ಮೊಘಲರ ಕಾಲದಲ್ಲೂ ಇತ್ತು. ಗಾಂಧೀಜಿಯವರು ಇದನ್ನು ಪ್ರತಿಪಾದಿಸಿದರು. ಆದರೆ ಇವತ್ತಿಗೆ ಯಾಕದು ಒಂದು ಸ್ವಲ್ಪ ಮಂಕಾಗಿದೆ, ಈ ನಿಷೇಧದ ಬಗ್ಗೆ ಯಾಕೆ ಜಾಣ ಕುರುಡು ಅಂತ ಕಾಣಿಸ್ತದೆ. ಜಾಣ ಕುರುಡು. ಕರೆಕ್ಟ್. ಸಂವಿಧಾನದ 48ನೇ ವಿಧಿಯಲ್ಲಿ ಹಸುವನ್ನು ಮತ್ತು ಕರುವನ್ನು ಹತ್ಯೆ ಮಾಡುವಂಥದ್ದು ತಡೆಯಲಾಗಿದೆ ಅಂತೇಳಿ ಹೇಳಲಾಗುತ್ತೆ ರಮೇಶ್ ಸರ್. ಆದರೆ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದರೆ ಭಾರತವು ಬೀಫ್ ರಫ್ತಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದದ್ದು 2021ರಲ್ಲಿ 4ನೇ ಸ್ಥಾನಕ್ಕೆ ದಲ್ಲಿ ಇದೆ. ಅಂದರೆ ಟಾಪ್ 10 ಬಿಡಿ, ಟಾಪ್ 5ಅಲ್ಲಿ ಇದೆ. ಇದು ಯಾಕೆ ದ್ವಂದ್ವ ನೀತಿ? ಒಂದು ಕಡೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ ಅಥವಾ ಸಂಘ ಪರಿವಾರದ ಅನೇಕ ಸಮೂಹ ಸಂಸ್ಥೆಗಳು ಇದನ್ನು ವಿರೋಧಿಸ್ತದೆ. ಆದರೆ ಭಾರತದಲ್ಲಿ ಸುಮಾರು 7 ವರ್ಷದಿಂದ ನಿಮ್ಮದೇ ಸರ್ಕಾರ ಇದೆ. ಇದು ಯಾಕೆ ಇಳಿಲಿಲ್ಲ, ರಫ್ತು ಯಾಕೆ ಇಳಿಲಿಲ್ಲ? ಒಂದು ವಿಚಾರ ನೀವು ಈಗ ಹೇಳಿದ್ರಿ, ಅದು ಅಂದರೆ ಅವರಿಗೆ ತಿನ್ನುವಂಥ ಹಕ್ಕು ಅಂತೇಳಿ. ನಾವು ಗೋಮಾತೆಯನ್ನು ಬಹಳ ವಿಶೇಷವಾಗಿ ಪೂಜಿಸ್ತೇವೆ. ಒಂದು ವಿಚಾರ ಅಂದರೆ ಅವರು ನೋಡಿ, ಧರ್ಮ ಬೇರೆ ಇರ್ಬೋದು, ಆದರೆ ನಾವೆಲ್ಲ ಮನುಷ್ಯರೇ. ತಿನ್ನಲಿಕ್ಕೆ ಅವ್ರಿಗೆ ಮಾಂಸಾಹಾರಿ ಬೇಕಂತ ಹೇಳಿದ್ರೆ ಬೇರೆ ಬೇರೆ ಇದೆ ನಮಗೆ, ಬೇರೆ ಬೇರೆ ತಿನ್ನುವಂಥ ವ್ಯವಸ್ಥೆ ಇದೆ ನಮಗೆ. ಅವ್ರು ಧನವನ್ನೇ ತಿನ್ನಬೇಕಂತ ಇಲ್ಲ. ಒಂದು ವಿಚಾರ. ಮತ್ತೊಂದು ಹೇಳಿದರು, ಈಗ ನನ್ನ ಪ್ರಕಾರ ರಾಷ್ಟ್ರವ್ಯಾಪಿಯಾಗಿ ಗೋಹತ್ಯೆ ನಿಷೇಧ ಅಂತೇಳಿ ಒಂದು ಕಾನೂನು ಬಂದಿದೆ. ಅದು ಕೆಲವೊಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಇಲ್ಲಿ ಆಗಿಲ್ಲ. 29ರಲ್ಲಿ 24 ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಆಗಿಲ್ಲ. ಯಾವುದಂತ ಹೇಳ್ತೇನೆ, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಕೇರಳ, ಮಿಜೋರಾಂ, ಮೇಘಾಲಯ, ತ್ರಿಪುರ, ಸಿಕ್ಕಿಂ, ನಾಗಾಲ್ಯಾಂಡ್, ನಾರ್ತ್ ಈಸ್ಟಿನದ್ದು ಅದು ಅವರ ಪ್ರದೇಶದಲ್ಲಿ ಇರುವಂಥದ್ದು. ಆದರೆ ಪ್ರಮುಖವಾಗಿ ಕೇರಳ ಮತ್ತು ವೆಸ್ಟ್ ಬೆಂಗಾಲ್, ಇಲ್ಲಿ ನಿಷೇಧ ಇಲ್ಲ. ಬಟ್ ಕರ್ನಾಟಕದಲ್ಲಿ ಇಲ್ಲಿದೆ, ಆದರೆ ಇಂಪ್ಲಿಮೆಂಟ್ ಮಾಡಿಲ್ಲ. ಬಹಳ ಆಶ್ಚರ್ಯ ಆಗುವಂಥದ್ದು, ನಾನು ಹೇಳಿದಾಗೆ ನೀವು ಒಂದು 8 ವರ್ಷದಿಂದ ಈಚೆಗೆ ಒಂದು ನಮಗೆ ನೀವೇಳಿ ಹಿಂದೂ ಪರವಾದ ಸರ್ಕಾರನೇ ಇದೆ, ಅದು ಕೂಡ ಯಾಕೆ ಸುಮ್ಮನೆ ಇದೆ ಅಂತೇಳಿ ಗೊತ್ತಿಲ್ಲ. ಒಂದು ವಿಚಾರ. ಮತ್ತೊಂದು, ಈಗ ಅದಕ್ಕೆ ತಕ್ಕ ಹಾಗೆ ಕರ್ನಾಟಕದಲ್ಲಿರ್ಬೋದು ನಾನು ಹೇಳುವಂಥದ್ದು, ಕಸಾಯಖಾನೆ ಅಂತೇಳಿದೆ, ಹೌದಲ್ವಾ? ಪರವಾನಿಗೆ, ಪರವಾನಿಗೆ ಇರುವಂತ ಕಸಾಯಖಾನೆ ಇದೆ. ಪರವಾನಿಗೆ ಕೊಡುದು ಸರ್ಕಾರ, ಸರ್ಕಾರವೇ ಕೊಡುದು. ನೋಡಿ, ನೀವು ಮಾಡುದು ಕೂಡ ಅಕ್ಷಮ್ಯ. ಒಂದು ವಿಚಾರ ಏನಂತೇಳಿದ್ರೆ, ಗೋಹತ್ಯೆ ನಿಷೇಧ ನಮ್ಮ ದೇಶವ್ಯಾಪಿ ಇರುವಾಗ ಅವರಿಗೆ ಪರವಾನೆ ಕೊಟ್ಟದ್ದು ಅಕ್ಷಮ್ಯ, ಹೌದಲ್ವಾ? ಹಾಗಾಗಿ ಮತ್ತೊಂದು ವಿಚಾರ, ಈಗ ಸದ್ಯಕ್ಕಿದೆ ಆ ಕಸಾಯಖಾನೆಯಲ್ಲಿ ಇವರು ಯಾಕೆ ತಗೊಂಡೋಗುದಿಲ್ಲ? ಇವರು ದನಗಳನ್ನು ಯಾರು, ಪಾಪ ರೈತ, ನಾವೇನು ನಮ್ಮ ದೇಶದ ಬೆನ್ನೆಲುಬು ರೈತ ಕೃಷಿಕ ಅಂತೇಳಿ ಹೇಳ್ತೇವೆ, ಹೌದಲ್ವಾ? ಹಾಗಾಗಿ ರೈತ ಅದನ್ನೇ ನಂಬಿಕೊಂಡು ಜೀವನ ನಡೆಸುವವನು ಆ ದನದ ಹಟ್ಟಿಯಲ್ಲಿ ಒಂದು ಗೋವನ್ನು ಕಳ್ಳತನ ಮಾಡಿ ಅವನು ಕೊಂಡೊಯ್ಯಲಿಕ್ಕೆ ಏನಾಗಿದೆ ಅವನಿಗೆ? ತಪ್ಪಲ್ವ ಅದು? ನಿಜವಾದ ತಪ್ಪಲ್ವ? ತಪ್ಪು, ತಪ್ಪು. ಹಾಗಾಗಿ ನಾನು ಹೇಳುವಂಥದ್ದು, ಇದು ದೊಡ್ಡ ಅಪರಾಧ. ಚಿನ್ನ ಕಳ್ಳತನವು ಸೇಮ್, ದನ ಕಳ್ಳತನವು ನೋಡಿ, ಯಾಕಂದ್ರೆ ಅದರಿಂದ ಆತನ ಕುಟುಂಬ ನಿರ್ವಹಣೆಯನ್ನು ಮಾಡ್ತಾನೆ. ಹೌದು ನೋಡಿ, ನಮ್ಗೆ ಒಂದು ವಿಶ್ವಾಸ ಇತ್ತು, ನಮಗೆ ಬೇಕಾಗಿರೋ ಸರ್ಕಾರ ಬಂದಿದೆ, ಇದ್ರ ಬಗ್ಗೆ ಏನಾದರೂ ಕಾನೂನು ಅಥವಾ ಕಠಿಣ ನಿಲುವನ್ನು ತಗೊಳ್ಬಹುದು ಅಂತೇಳಿ. ಅದರಲ್ಲಿ ಸ್ವಲ್ಪ ಉದಾಸೀನತೆಯನ್ನು ತೋರಿಸ್ಪಡಿಸ್ತಾ ಇದೆ, ಇದು ಭಾಳ ನೋವಾಗುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ, ಈ ಸಂದರ್ಭದಲ್ಲಿ ನಾವಂತೂ ಹಿಂದೂ ಸಂಘಟನೆಗಳು, ಅದರಲ್ಲಿ ವಿಶೇಷವಾಗಿ ಹಿಂದೂ ಜಾಗರಣ ವೇದಿಕೆ, ಸುಮ್ಮನೆ ಕೂರುವಂಥ ಪ್ರಶ್ನೆ ಇಲ್ಲ. ಯಾಕೆಂತೇಳಿದರೆ, ಒಂದು ದನಗಳಿಗೆ ಅಲ್ಲಿ ಕೊಟ್ಟಿಗೆಗೆ ಮಾರಕಾಸ್ತ್ರಗಳನ್ನು ತೋರಿಸಿ, ಆ್ಯಸಿಡ್ ಇರ್ಬೋದು, ಏನು ಕತ್ತಿ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ತೋರಿಸಿ ಕದ್ದುಕೊಂಡು ಹೋಗ್ತಾ ಇದ್ದಾರೆ.
ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಸುಮ್ಮನೆ ಇದ್ರೆ ಆ ಮನೆ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಸರಿ, ರಾಹುಲ್ ಕಾರ್ಕಳ ಅವರ ಕರೆ ಇದೆ. ಹಲೋ, ಹಲೋ, ಮೊದಲು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಸರ್. ನಮಸ್ತೆ ರಾಹುಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನನ್ನಲ್ಲಿ ನಾನು ಈಗ ಪ್ರಶ್ನೆ ಮಾಡುವಂತಹದ್ದು ನೇರ ಆ ಭಾಗದ ಪ್ರಭಾವಿ ಶಾಸಕರು ಸಚಿವರನ್ನ ಈ ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕು. ಅವರು ಇಲ್ಲ ನಮ್ಮ ಸ್ಟುಡಿಯೋದಲ್ಲಿ, ಇರುವುದು ಮೇಡಮ್ ಸುಪ್ರಭಾ ಮತ್ತು ಶ್ರೀ ರಮೇಶ್ ಕಲ್ಲೊಟ್ಟೆ. ಅವರಿದ್ದಾರೆ, ಅದನ್ನ ನಾನು ಒಪ್ತೇನೆ. ಆದ್ರೆ ಇದಕ್ಕೆ ಜವಾಬ್ದಾರರು ನೇರವಾಗಿ ಅವರೇ. ಯಾಕಂತ ಹೇಳಿದ್ರೆ, ರಾಜ್ಯದ ಯಾವ ಮೂಲೆಯಲ್ಲಿ ಏನೇ ಪ್ರಕರಣ ಆದ್ರೂ ಕಾರ್ಕಳದಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡುವಂತಹ ಸಚಿವರು ಇವತ್ತು ಅವರ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೋಸಾಗಾಟ ಆಗ್ತಾ ಇದೆ, ಮೌನಕ್ಕೆ ಬಿದ್ದಿದ್ದಾರೆ. ಅಲ್ಲಿ ಮತಾಂತರದ ಸಮಸ್ಯೆ ಇದೆ ಅಂತ ಮೊನ್ನೆ ಏನು ಜಾಗರಣದವರು ದಾಳಿ ಮಾಡಿದ್ರು, ಆಗ್ಲೂ ಮೌನಕ್ಕೆ ಜಾರಿದ್ದಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ, ಅವರಿಗೆ ಮುಂದಿನ ಚುನಾವಣೆಗೆ ಏನಾದ್ರೂ ಅವರಿಗೆ ವಿಷಯ ಬೇಕಾ? ಅವರ ಕಾಳಜಿ ಹಾಗಾದ್ರೆ ಇದು ತೋರ್ಪಡಿಕೆಯ ಕಾಳಜಿ ಎನ್ನುವಂತಹದ್ದು ಪ್ರಶ್ನೆ. ಯಾಕಂದ್ರೆ ಈಗ ನೋಡಿ, ಮೊನ್ನೆ ಒಂದು ಅಲ್ಲಿ ಗೋಹತ್ಯೆಯ ವಿಚಾರದಲ್ಲಿ ಅಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಎರಡು ಸಂಘಟನೆಯವರು ಮಾಡಿದ್ರು. ಪ್ರೊಟೆಸ್ಟ್ ಮಾಡಿದ ಅರ್ಧ ಗಂಟೆಯಲ್ಲಿ ಅಕ್ರಮ ಸಾಗಾಟ ಆಗಿದೆ. ಹಾಗಾದ್ರೆ ಇಲ್ಲಿ ಇಲ್ಲಿ ಪ್ರಶ್ನೆ ಇರುವಂತದ್ದೇನು ಅಂತ ಹೇಳಿದ್ರೆ, ಇಷ್ಟು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ಮಾಡಿದ್ರು ಕೂಡ ದೊಡ್ಡ ಸಚಿವರ ಊರಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ, ನೇರವಾಗಿ ಸಚಿವರೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರಾ ಎನ್ನುವಂತಹದ್ದು ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಏನಾದ್ರೂ ಬೇರೆ ಸರ್ಕಾರ ಇದ್ರೆ ಇವರು ನೇರವಾಗಿ ಹೇಳ್ತಾ ಇದ್ರು, ಇದನ್ನ ಕಾಂಗ್ರೆಸ್ನವರು ಧನ ಸಾಗಾಟ ಮಾಡ್ತಾರೆ, ಅದಕ್ಕೆ ಬೆಂಬಲ ಕೊಡ್ತಾರೆ ಅಂತ. ಈಗ ಸಾಮಾನ್ಯನಾಗಿ ನಾನು ಹೇಳುವಂತದ್ದು, ಹಾಗಾದ್ರೆ ಸುನೀಲ್ ಕುಮಾರ್ ಅವರು ಧನ ಸಾಗಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರಾ? ಅವರ ಬಿಜೆಪಿ ಅವರು ಉತ್ತರ ಕೊಡಬೇಕು, ಅವರ ಹಿಂದೂ ಸಂಘಟನೆಯವರು ಅಥವಾ ಗೋಹತ್ಯೆಗೆ ರಾಹುಲ್ ರವರೇ ಹೋರಾಟ ಮಾಡುವ. ರಾಹುಲ್ ರವರೇ, ಯಾವಾಗಲೂ ಹೋರಾಟ ಅಥವಾ ಇದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಯುವಕರು. ಈ ಚುನಾವಣೆ ಬರುವಾಗ ಅವರು ಪ್ರಭಾವಿ ಒಂದು ಮಾತನ್ನು ಹೇಳುವಾಗ ಯುವಕರು ಇವತ್ತು ನಡೆದಂಥದ್ದನ್ನು ಮರೆತು ನಾಡಿದ್ದು ಅವರೊಟ್ಟಿಗೆ ಹೋಗ್ತಿದ್ದಾರಲ್ಲ, ಪ್ರತಿಭಟನೆ ಮಾಡುವವರು, ನೀವು ಯಾಕೆ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ? ಅಲ್ಲ, ನಾವು ಪ್ರಶ್ನೆ ಕೇಳ್ತೇವೆ ಸರ್. ನೋಡಿ, ನಮ್ಮ ಸಂಖ್ಯೆ ಕಡಿಮೆ ಇದೆ. ಇವತ್ತು ಸಮಾಜದಲ್ಲಿ ನಾವು ಗಮನಿಸುವಾಗ ಒಂದು ಅಕ್ರಮ ಗೋಸಾಗಾಟದ ವಿಚಾರದಲ್ಲಿ ಪ್ರವೀಣ್ ಪೂಜಾರಿ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಇವರದ್ದೇ ಕ್ಷೇತ್ರದಲ್ಲಿ ಕೊಂದಾಗ್ಲೂ ಶಾಸಕರು ಮಾತಾಡ್ಲಿಲ್ಲ. ಸರಿ ಸರಿ, ವ್ಯಕ್ತಿಯನ್ನ ಕೊಂದಾಗ್ಲೂ ಮಾತಾಡ್ಲಿಲ್ಲ. ಸರಿ, ರಮೇಶ್ ಕಲ್ಲೋಟ್ ಅವರು ಇದಕ್ಕೆ ಉತ್ತರ ಕೊಡ್ತಾರೆ, ಕೇಳಿ. ನೋಡಿ, ಅವರು ಒಂದು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು. ಇದಕ್ಕೆ ನೇರ ನೀವು ಈಗ ಕಾರ್ಯಕ್ರಮದ ಅಜೆಂಡ್ ಇರುವುದು ಹಾಗೆ ಗೋರಕ್ಷಣೆಗೆ ಯಾರು ಹೊಣೆ ಅಂತೇಳಿ ಅವ್ರು ಹೇಳಿದರು ಶಾಸಕರು ಅಂತೇಳಿ. ಅದು ಒಂದು ವಿಚಾರ ಇಡುವ, ಯಾಕಂದರೆ ಅದು ಹೇಳಬೇಕು, ಅದು ಅವರೇ ಉತ್ತರ ಕೊಡಬೇಕಾಗ್ತದೆ ಸರ್. ಯಾಕಂತೇಳಿದ್ರೆ ನಾವು ರಾಜಕೀಯ ಇದರಿಂದ ಬಂದಿಲ್ಲ, ಇದಕ್ಕೆ ಒಂದು ಹಿಂದೂ ಸಂಘಟನೆಯ ವತಿಯಿಂದ ಬಂದಿದೆ. ಆದರೆ ರಾಜಕೀಯ ಪಕ್ಷ ಹೇಳ್ತೇನೆ, ಹೇಳ್ತೇನೆ, ನಿಜವಾಗಿಯೂ ನಾವು ಹಿಂದೂ ಸಂಘಟನೆಗಳು ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ನೀಡಿದೆ, ಒಪ್ಕೊಳ್ಳುವಂಥದ್ದು. ಆದರೆ ಅವರ ಎಲ್ಲ ನಿಲುವನ್ನು ನಾವು ಏನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ಅವ್ರು ಹೇಳಿದರು, ನೋಡಿ, ಮೊನ್ನೆ ಶಿರ್ಲಾಲ್ನಲ್ಲಿ ಒಂದು ಘಟನೆ ಆಯಿತು. ಅದಕ್ಕಿಂತ ಮುಂಚೆ ಕಾರ್ಕಳ ವ್ಯಾಪಕವಾಗಿ ಗೋ ಕಳ್ಳ ಸಾಗಾಟ ಆಗ್ತುಂಟು. ಗೋ ವಧೆ ಮಾತ್ರ ಅಲ್ಲ, ಗೋ ಕಳ್ಳ ಸಾಗಾಟ ಯಾಕೆ ಆಗ್ತಾ ಇದೆ? ಹೇಳಿ, ನೇರವಾಗಿ ಕೊಂಡೋಗಿ. ಅದೇ ನಾನು ಹೇಳುವಂಥದ್ದು ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಕೂತಿರುವಂಥದ್ದು ನಾನು. ಇದಕ್ಕೆ ಸಂಬಂಧಪಟ್ಟವರಿಗೆ ಒಂದು ರೀತಿ ಎಚ್ಚರಿಕೆ ಅಂತ ತಿಳ್ಕೊಳ್ಬೇಕು ಅಷ್ಟೇ. ಯಾಕೆಂತೇಳಿದ್ರೆ, ನೇರವಾಗಿ ಅವರು ದನದ ಕೊಟ್ಟಿಗೆಗೆ ಬಂದು ದನಗಳನ್ನು ಕೊಂಡೋಗ್ತಿದ್ದಾರೆ. ಇದು ಸುಮಾರು ಒಂದೂವರೆ ತಿಂಗಳಿಂದ ವ್ಯಾಪಕವಾಗಿ ನಡೀತಾ ಉಂಟು. ಇದರ ಬಗ್ಗೆ ಪೊಲೀಸ್ನವರಾಗಿರಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗಿರಲಿ ಯಾವುದೇ ಒಂದು ಚಕಾರ ಕೂಡ ಎತ್ತಾ ಇಲ್ಲ. ಇದನ್ನು ನಾವು ಕಂಡು ಸುಮ್ಮನೆ ಇರಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ಹಿಂದೂ ಸಂಘಟನೆ ಇರುವುದು ಅಷ್ಟೇ, ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಿಕೊಳ್ಬೇಕು, ನಮಗೆ ರಾಷ್ಟ್ರದ ಏನು ವಿಚಾರ ಇದ್ದರೆ ಮಾತಾಡುವಂಥ ನಮ್ಮ ಕಾರ್ಯಶೈಲಿ, ಹೌದಲ್ವಾ? ಹಾಗಾಗಿ ನಾನು ಹೇಳುವಂಥದ್ದು ಇದು ನೋಡಿ, ನಿನ್ನೆ ನಡೆದಂಥ ಶಿರ್ಲಾನ ಘಟನೆ ಬಹಳಷ್ಟು ಒಂದು ರೀತಿಯಲ್ಲಿ ಅರ್ಥಪೂರ್ಣವಾದ ಒಂದು ಪ್ರತಿಭಟನೆ ನಡೆಯಿತು. ನಮಗೆ ಸಾಂಕೇತಿಕ ಅಲ್ಲ, ಹೆಸರಿಗೋಸ್ಕರ ಮಾಡುವಂಥ ಸಂಘಟನೆ ಹಿಂದೂ ಜಾಗರಣೆ ವೇದಿಕೆ ಯಾವತ್ತು ಹೆಸರಿಗೋಸ್ಕರ ಮಾಡುವುದಿಲ್ಲ. ಅದು ನಿರಂತರವಾಗಿ ಸಂಘರ್ಷ ಮತ್ತು ಹೋರಾಟದ ನೆಲೆಯಲ್ಲಿ ಇರುವಂಥದ್ದು. ಅಲ್ಲಿ ಬಹಳ ಆಶ್ಚರ್ಯ ಪಡುವಂಥದ್ದು, ಅಲ್ಲಿ ನಮಗೆ ಪೊಲೀಸರಿಗೆ ಎಲ್ಲರಿಗೆ ನಾವು ತಿಳಿಸಿದ್ದೇವೆ ಬಿಡಿ, ಆ ಕಾರ್ಯಕ್ರಮ ಮುಗಿದು ಒಂದು ಗಂಟೆಯ ಒಳಗೆ ಒಂದು ಮಾರುತಿ 800 ಕಾರಿನಿಂದ ಎರಡು ದನಗಳನ್ನು ಒಂದು ಬೇರೆ ರೀತಿಯಲ್ಲಿ ಕಟ್ಟಿ ಹಾಕಿ ಕಳ್ಳಸಾಗಾಟ ಮಾಡ್ತಿದ್ರು. ಯಾಕೋ ಪುಣ್ಯಕ್ಕೆ ನಮ್ಮ ಜಾಗರಣದ ಕಾರ್ಯಕರ್ತರು ಸಿಕ್ಕಿದ್ರು, ಅಲ್ಲೇನು ಏನು ಓವರ್ಟೇಕ್ ಮಾಡಿ ಅವರನ್ನು ಹಿಡಿಲಿಕ್ಕೆ ಹೋದರು, ಅವರು ತಪ್ಪಿಸ್ಕೊಂಡ್ರು. ಕಾರೆಲ್ಲ ಗಾಜಿನ ಕಾರಿನ ಗ್ಲಾಸ್ ಎಲ್ಲ ಪುಡಿ ಆಗಿದೆ, ಮೊಬೈಲಲ್ಲಿ ಸಿಕ್ಕಿದೆ ಅಲ್ವಾ? ಬಹಳ ಆಶ್ಚರ್ಯ. ಅಂದರೆ ಇವ್ರ ಸವಾಲು ಯಾರಿಗೆ ಅಂತ ಹೇಳುದು ನಾನು, ಈ ಗೋಕಳ್ಳರ ಸವಾಲು ಯಾರಿಗೆ? ನಮ್ಗ, ಸರ್ಕಾರಕ್ಕ, ಪೊಲೀಸರಿಗ? ಅದು ಒಂದು ಸ್ಪಷ್ಟಪಡಿಸಬೇಕು ಒಂದು ವಿಚಾರ ಸಂಬಂಧಪಟ್ಟರು. ಒಂದು ಎರಡನೇದೇನೆ ಅಂತ ಹೇಳಿದರೆ, ಇನ್ನೂ ಕೂಡ ನೋಡಿ ಮತ್ತೊಂದು ವಿಚಾರ ಹೇಳ್ತೇನೆ ನಾನು. ಬರೀ ನಾನು ಮೊದಲು ಹೇಳಿದೆ, ನಾನು ಯಾವತ್ತೂ ಗೋ ಕಳ್ಳ ಸಾಗಣೆ ಮಾಡುವವರು ಒಂದು ಧರ್ಮಕ್ಕೆ ಸೇರಿದವರು ಇರ್ಬೋದು, ಆದರೆ ಅದಕ್ಕೆ ಸಪೋರ್ಟ್ ಮಾಡುವವರು ಯಾರು? ಅಲ್ಲಿ ಸ್ಥಳೀಯರು ಇರ್ತಾರೆ. ಅದು ಕೂಡ ಇದು ನಿನ್ನೆ ಘಟನೆ ಅಲ್ಲ, ಒಂದು ಲಾಕ್ಡೌನ್ ವೀಕೆಂಡ್ ಕರ್ಫ್ಯೂ ಇತ್ತು ನಮಗೆ, ಶನಿವಾರ ಮತ್ತು ಆದಿತ್ಯವಾರ. ಅವತ್ತೇ ಒಂದು ಮನೆಯಲ್ಲಿ, ನಿಜವಾಗಿ ಇದು ಒಂದು ಹೃದಯ ವಿದ್ರಾವಕ ದೃಶ್ಯ ಇದು, ಅಂದರೆ ಒಂದು ಮನೆಯಲ್ಲಿ ಮೂರು ದನವನ್ನು ಕತ್ಕೊಂಡು ಹೋಗಿದ್ದಾರೆ. ಪಾಪ ಅವರು ಹಾರ್ಟ್ ಪೇಷಂಟ್ ಬೇರೆ, ಏನೋ ಆಪರೇಷನ್ ಆಗಿದೆ ಅಂತೆ ಅವರು.
ಅಂದರೆ ಅದರ ಆ ದನವನ್ನು ಸಾಕಿ ಅದರ ಹಾಲಿನಿಂದ ಅವರು ಜೀವನ ಸಾಗಿಸ್ತ ಬಂದಿರುವಂಥ ಕುಟುಂಬ ಅದು. ಒಂದೇ ಕೊಟ್ಟಿಗೆಯಿಂದ ಮೂರು ದನವನ್ನು, ಅದು ಸುಮಾರು 80-90 ಸಾವಿರ ಬೆಳೆ ಬಾಳುವ ಮೂರು ದನವನ್ನು ಕರ್ಕೊಂಡು ಹೋಗಿದ್ದಾರೆ. ಅಂದರೆ ರಾಜೇಶ್ರ ಒಂದು ಕರೆ ಮಾಡ್ತಾ ಇದ್ದಾರೆ. ಹಲೋ 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 ನಮಸ್ತೆ 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 ರಾಜೇಶ್. ರಾಜನ್ ಅಂತ. ಹಾಂ ಹೇಳಿ ಸರ್ ರಾಜನ್. ಕಾರ್ಕಳ ಹೇಳಿ ಹೇಳಿ ವಿಷಯಕ್ಕೆ ಬನ್ನಿ. ವಿಷಯ ಏನಂದ್ರೆ, ಈಗ ಮೊನ್ನೆಯಿಂದ ನಾವು ನೋಡ್ತಿದ್ದೇವೆ ಟಿವಿಯಲ್ಲಿ ಪೇಪರ್ ಎಲ್ಲ ಬರ್ತಾ ಉಂಟು, ಅದು ಮತಾಂತರ ಗೋ ಇದು ಅದು ಇದು ಅಂತ. ಇವರು ಪ್ರತಿಭಟನೆ ಹಿಂದೂ ಸಂಘಟನೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಸರ್ಕಾರ ಇರೋದು ನಮ್ಮ ಹಿಂದುತ್ವದ ಹೆಸರಲ್ಲಿ ಬಂದಂತ ಸಚಿವರಿದ್ದಾರೆ. ಒಂದೇ ಒಂದು ಹೇಳಿಕೆ ಇಲ್ಲ ಅವರದು, ಒಂದೇ ಒಂದೇ ಪತ್ರಿಕೆ ಹೇಳಿಕೆ ಏನಿಲ್ಲ. ಅವರು ಬಿಜೆಪಿ ಸಪೋರ್ಟ್ ಇದ್ದಾರೆ ಅಂತ ನಾನು ಹೇಳುದು. ಅಲ್ಲ ಈಗ ಈ ಮೊದಲು ಕರೆ ಮಾಡಿದ್ರು ಕೂಡ ಅದನ್ನೇ ಹೇಳಿದ್ದಾರೆ, ಅದು ಬಿಟ್ಟು ಬೇರೆ ಏನಾದ್ರು ಉಂಟಾ ಸರ್? ಸರಿ ಸರಿ, ರಮೇಶ್ ಅವರು ಮಾತನಾಡ್ತಾರೆ. ಸರಿ, ಇದು ಎರಡು ಕರೆ ಬಂತಲ್ವ ಈಗ. ರಾಜಣ್ಣವರು ರಮೇಶ್ ಅವರು ಮಾತಾಡ್ತಾರೆ ಕೇಳಿ. ಹರಿಓಂ ರಾಜಣ್ಣ ಅವರೇ, ನೋಡಿ ನಾವು ಇಲ್ಲಿ ಕೂತವರು ಹಿಂದೂ ಸಂಘಟನೆಗೆ ಸಂಬಂಧಪಟ್ಟವರು, ಯಾವುದೇ ಒಂದು ರಾಜಕೀಯದ ಒಂದು ಏನು ಜವಾಬ್ದಾರಿ ಇರುವಂತವರಲ್ಲ. ಅದು ಮಾಡಬೇಕಾದ್ರೆ ನಮ್ಮ ಟಿವಿ ಅವರು ಅವರನ್ನು ಕೂತ್ಕೊಂಡು ಇಲ್ಲಿಗೆ ಪ್ರಶ್ನೆ ಕೇಳಬೇಕು ಬರ್ಬಹುದು. ಆದ್ರೆ ಈ ವಿಚಾರದಲ್ಲಿ ವಿಷಯ ಕೇಳಿ ಇಲ್ಲಿ ಕೇಳಿ, ಈ ವಿಚಾರದಲ್ಲಿ ಇಲ್ಲಿ ಕೇಳಿ ಈ ವಿಚಾರದಲ್ಲಿ ನಮ್ದಂತೂ ರಾಜಿ ಇಲ್ಲ. ನಾವು ಇಲ್ಲಿ ನೇರವಾಗಿ ಹೇಳ್ತಾ ಇದ್ದೇವೆ, ಹೌದಲ್ವಾ? ನಮ್ಗೆ ಒಂದು ರಾಜಕೀಯ ಪಕ್ಷ ಯಾತಕ್ಕೋಸ್ಕರ ಇರುವಂತದ್ದು? ನಾವು ಯಾತಕ್ಕೆ ಸಪೋರ್ಟ್ ಮಾಡಿದ್ದು? ನಮ್ಮ ಹಿಂದುತ್ವದ ರಕ್ಷಣೆ ಬೇಕು ನಮಗೆ, ಹಿಂದೂ ಧರ್ಮಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಅವನು ಆರಿಸಿದಲ್ವಾ. ಈ ರೀತಿ ಕಳಂಕ ತರ್ತಾರಾದ್ರೆ ನಾವು ಯಾಕೆ ಅವ್ರು ಸಪೋರ್ಟ್ ಮಾಡ್ತೇವೆ? ನಾವು ಖಂಡಿತ ಇಲ್ಲ. ಸರಿ, ನಾವು ಗಟ್ಟಿದೊನ್ನೆಲ್ಲ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮಗೆ ನ್ಯಾಯ ಬೇಕಷ್ಟೇ. ಅಂದರೆ ಒಂದು ಗೋ ಕಳ್ಳತನ ಅದು ನಿಲ್ಲೇಬೇಕು ನಮಗೆ. ಇದು ನಮ್ಮದು ಹೋರಾಟ ಪ್ರಾರಂಭ ಅಷ್ಟೇ. ಇವತ್ತು ನಿನ್ನೆ ಶಿರ್ಲಲ್ಲಿ ನಡೆದಂಥ ಘಟನೆ ಏನು, ಅದು ಪ್ರಾರಂಭ. ಈ ಮುಖೇನ ಅವರಿಗೆ ಹೇಳಿ, ಇದು ಸಚಿವರಿಗಿರಲಿ ಶಾಸಕರಿಗಿರಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳಿಗೂ ಒಂದು ನೇರ ಎಚ್ಚರಿಕೆ ಅಂತೇಳಿ ನಾವು ಇಲ್ಲಿ ಹೇಳಬಯಸ್ತೇವೆ. ನಾವು ಅಲ್ಲ, ಮತ್ತೆ ಗೋ ಕಳ್ಳತನ ಆದಾಗ ಸಾರ್ವಜನಿಕರು ಎದ್ದು ನಿಲ್ಲಬೇಕು. ಬೆಟ್ಟು ಮಾಡಿ ಶಾಸಕರನ್ನು ತೋರಿಸೋದಲ್ಲ, ನಾವು ಜವಾಬ್ದಾರಿಯುತರಾಗಿರಬೇಕು. ಎಲ್ಲರೂ ಪ್ರದೇಶದ ಜನರಾಗಲಿ, ಎಲ್ಲರೂ ಆ ಗೋವನ್ನು ರಕ್ಷಿಸುವಲ್ಲಿ ಎಲ್ಲರೂ ಅದನ್ನು ಜಾಗೃತರಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ಸರಿ, ಒಂದು ಕರೆ ಅಂತ ತೆಗೆದುಕೊಳ್ತೇನೆ. ಹಲೋ ಹಲೋ ಹಲೋ, ಯಾರು, ಎಲ್ಲಿಂದ? ಸರ್, ನಿಶಾಂತ್ ಶೆಟ್ಟಿ ಅಂತ, ಕಾರ್ಕಳದಿಂದ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ನಿಶಾಂತ್. ಸರ್, ಏನಂತ ಹೇಳಿದ್ರೆ, ಇದೊಂದು ಗೋಕಳ ಸಾಗಾಣಿಕೆ ಅಂತ ನಡೀತಾ ಇದೆ ಅಲ್ವಾ? ಹೌದು. ಇದು ಒಂದು ಧರ್ಮದ ಒಬ್ಬ ವ್ಯಕ್ತಿ ಸಿಕ್ಕಾಕೋತನ ಇಲ್ಲ ಅಂತ ನಾನು, ಅದರ ಜೊತೆಗೆ ಸಂಘ ಪರಿವಾರದ ಕಾರ್ಯಕರ್ತರು ಸಿಕ್ಕಾಕೋತಿದ್ದಾರೆ. ಅವರ ಕುಮ್ಮಕ್ಕೂ ಅವರ ಸಹಾಯ ಇಲ್ಲದೆ ಇದು ನಡೆಯೋದಕ್ಕೆ ಚಾನ್ಸ್ ಇಲ್ವಲ್ಲ ಸರ್? ಎಲ್ಲೂ ಹೇಗೆ ಹೇಳ್ತೀರದನ್ನ ಸರ್? ಇಲ್ಲಿವರೆಗೂ ನಡೆದ ಪ್ರಕರಣಗಳು, ಲಾಸ್ಟ್ ಒಂದು 7 ವರ್ಷದಿಂದ ಕರಾವಳಿಯಲ್ಲಿ ನಡೀತಾ ಇರೋ ಪ್ರಕರಣಗಳು, ಗೋಕಳ 80% ಅಲ್ಲಿ ಅನ್ಯ ಧರ್ಮದವರೊಟ್ಟಿಗೆ ಸಿಕ್ಕಾಕೊಂಡಿರೋದೆಲ್ಲ ಸಂಘ ಪರಿವಾರದ ಕಾರ್ಯಕರ್ತರುಗಳೆಲ್ಲ ಇದಾರಲ್ಲ ಸರ್ ಅದರಲ್ಲಿ? ರಮೇಶ್ ಅವರು ಮೊದಲು ಹೇಳಿದ್ರಲ್ಲ, ಇದರಲ್ಲಿ ನಮ್ಮವರು ಕೂಡ ಕೈ ಜೋಡಿಸಿದ್ದಾರೆ ಅಂತ ಹೇಳಿ. ಸರ್ ಹೌದು, ನಾವು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಸಂಘ ಪರಿವಾರ ಯಾಕೆ ಸಂಘ ಪರಿವಾರ? ಸರ್, ಸಂಘ ಪರಿವಾರ ಅಂತ ಹೇಳಿದ್ರೆ ಪಾಯಿಂಟ್ ಔಟ್ ಮಾಡಿ ಹೇಳ್ಬೇಕು, ಯಾರನ್ನು ಸ್ಪಷ್ಟನೆ ಕೊಡ್ಬೇಕು. ಸಂಘ ಪರಿವಾರ ಜವಾಬ್ದಾರಿ ಇರುವವರು ಅಂತ ಹೇಳಿದ್ರೆ ಹೇಳಿದಾಗ ಆಯ್ತು. ಅವರು ಸ್ಪಷ್ಟನೆ ಕೊಡ್ಬೇಕು ಯಾರು ಅಂತ ಹೇಳಿ, ಯಾಕಂತೇಳಿದ್ರೆ ಹಿಂದೂಗಳಂತ ಹೇಳಿ ಆಗಿದೆ ನಾನು, ಹೌದಲ್ವಾ? ಯಾರು ಹೇಳ್ಬೇಕಲ್ವಾ ನೀವು ನಿಮ್ಗೆ? ಅಲ್ಲ ಅಲ್ಲ ಅಲ್ಲ, ನಾನು ಹೇಳುವಂಥದ್ದು, ನೀವೊಂದು ಈ ದೇಶದ ಪ್ರಜೆ ಅಲ್ವಾ? ನೀವು ಯಾಕೆ ಹೇಳಿಲ್ಲ ಅದನ್ನು ಇಷ್ಟವರೆಗೆ? ಅಥವಾ ಸಂಘ ಪರಿವಾರದ ಪ್ರಮುಖರಿಗೆ ಅಥವಾ ನೀವು ಮೀಡಿಯಾದಲ್ಲಿ ಅಥವಾ ನಿಮಗೆ ಸಂಬಂಧಪಟ್ಟರೆ ಯಾಕೆ ನೀವು ದೂರನ್ನು ಕೊಡಲಿಲ್ಲ? ನಾವು ಇದರ ಈ ಮಾತಿನ ಅರ್ಥ ನಾನು ಅವರು ಸಮರ್ಥನೆ ಮಾಡುವುದಿಲ್ಲ. ಸಂಘ ಪರಿವಾರದವರು ಬೇಕಾದ್ರೆ ಇರಲಿ, ಕಠಿಣ ಶಿಕ್ಷೆ ಕೊಡಲೇಬೇಕಂತ ಅವರಿಗೆ. ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ನಾವು ಇಲ್ಲಿ ಕೂತು, ಈಗ ನಾನು ಒಬ್ಬ ಜಾಗರಣದ ಕಾರ್ಯಕರ್ತ ಇಲ್ಲಿ ಕೂತು ಹೇಳುವಂಥದ್ದು, ಒಂದು ವೇಳೆ ಇಂಥ ಕುಮ್ಮಕ್ಕಿಗೆ ಜಾಗರಣದ ಅಥವಾ ಬೇರೆ ಯಾವುದೇ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಜವಾಬ್ದಾರಿ ಅಂತ ಯಾರೇ ಇರಲಿ, ಬೇಕಾದ್ರೆ ಅವರಿಗೂ ಕಠಿಣ ಶಿಕ್ಷೆ ಆಗಲೇಬೇಕು. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಸರಿ ಸರಿ, ಒಂದು ಹೇಳಿದ್ರೆ ತಾಯಿಗೆ ಸಮಾನ ಅದು. ಸರಿ, ತಾಯಿ ಮಾತು ಬರುವಾಗ ಸುಪ್ರಭ ಆಚಾರ್ಯರವರೇ, ಗೋ ರಕ್ಷಣೆ, ನೀವು ಹಲವು ಮಳೆಗಾಲವನ್ನು ನೋಡಿದ್ದೀರಿ, ಯಾಕಂದರೆ ಹೆಂಗಸರಿಗೆ ಪ್ರಾಯ ಆಗಿದೆ ಅಂತ ಹೇಳಬಾರದಂತೆ, ಅದಕ್ಕೋಸ್ಕರ ನಾನು ಹೇಳಿದೆ ಹಲವಾರು ಮಳೆಗಳನ್ನು ನೋಡಿದವರು ನೀವು. ಪ್ರಾಯ ಆಗಿದೆ ಹಿಂದಿನಿಂದ ಇಂದಿನವರೆಗೆ ಗೋವಿನಲ್ಲಿ ವಿಶೇಷವಾದಂಥ ಭಕ್ತಿಯನ್ನು ಕಂಡವರು. ಖಂಡಿತ. ಗೋ ಮಾತೆಯನ್ನು ಯಾಕೆ ರಕ್ಷಣೆ ಮಾಡಬೇಕು ನಾವು? ಧರ್ಮ ಜಾತಿ ಮತ ಎಲ್ಲ ಬಿಟ್ಟು ಬಿಡಿ, ಯಾರಾದರೂ ಕೂಡ ಈ ಕರಾವಳಿ ಭಾಗದಲ್ಲಿ ಇರುವವರು, ಭೂಮಿಯನ್ನು ನಂಬಿಕೊಂಡಿರುವವರು,
ಯಾಕೆ ಗೋ ರಕ್ಷಣೆಯನ್ನು ಮಾಡಬೇಕು? ಗೋ ಮಾತೆ ಅಂತಲ್ಲ, ನಮ್ಮ ಹಿಂದೂ ಧರ್ಮ ಎಲ್ಲದರಲ್ಲೂ ದಿವ್ಯತೆಯನ್ನು ಕಾಣ್ತದೆ. ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ, ಮರದಲ್ಲೂ ಕಾಣ್ತೇವೆ, ಚರಾಚರ ಎಲ್ಲ ವ್ಯವಸ್ಥೆಯಲ್ಲೂ ನಾವು ದಿವ್ಯತೆಯನ್ನು ಕಾಣ್ತೇವೆ. ದೇವರು ಅಂತ ಮತ್ತೆ ದಿವ್ಯತೆ, ಅದನ್ನು ರಕ್ಷಣೆ ಮಾಡೋದು ನಮ್ಮ ಧರ್ಮ. ಅಶ್ವತ್ಥ ಮರ ಇರ್ಬೋದು, ಆಲದ ಮರ ಇರ್ಬೋದು, ಮಂಗತ್ ಇರ್ಬೋದು, ಹಾವಿತ್ ಇರ್ಬೋದು. ಗೋ ಏನಾಗ್ತದೆ, ಅದು ಸಂಪತ್ತು, ನಮ್ಗೆ ಹಾಲನ್ನು ಕೊಡ್ತದೆ. ತಾಯಿ ಕೊಟ್ಟ ನಂತರ ಮುಂದಿನ ದಿನದಲ್ಲಿ ಗೋವೆ ಕೊಡುದು. ಒಂದು ಕಾಲದಲ್ಲಿ ಕೊಟ್ಟಿಗೆಯಲ್ಲಿ ಎಷ್ಟು ದನ ಉಂಟಂತ ನೋಡಿ ಖಂಡಿತ ಋಷಿಮನಿ ಗುರುಕುಲದಲ್ಲಿ ಅವನ ಎಷ್ಟು ಗೋಗಳನ್ನು ಪಾಲನೆ ಮಾಡ್ತಾರೆ, 500,000 ಗೋಗಳು. ಗುರುಕುಲದಲ್ಲಿ ಈಗ ಹೇಗೆ ಒಂದು ದೊಡ್ಡ ದೊಡ್ಡ ಸ್ಕೂಲ್ಗಳನ್ನು ನೋಡ್ತಾರೆ, ಮೊದಲೆಲ್ಲ ಗುರುಕುಲ ಪದ್ಧತಿ ಇತ್ತಲ್ಲ, ಆ ರಾಜರು ಕಲ್ಲಿ ಕಳಿಸುವಾಗ ತಮ್ಮ ಮಕ್ಕಳನ್ನು ಅಲ್ಲಿ ಎಷ್ಟು ಗೋಗಳಿದೆ, ಗೋ ಸಂಪತ್ತಾಗಿತ್ತು. ಆದ ಕಾರಣ ಗೋ ರಕ್ಷಣೆ ಮಾಡಬೇಕು, ಅದು ಸಂಪತ್ತಾಗಿರಬೇಕು, ಅದು ರಾಷ್ಟ್ರೀಯ ಪ್ರಾಣಿ ಎಂದು ಗುರುತಿಸ್ಕೊಡ್ಬೇಕು. ಇವತ್ತಿಲ್ಲ, ಹುಲಿ ಇದೆ ನಮ್ಮ ಭಾರತಕ್ಕಲ್ಲ, ನಮ್ಮ ಭಾರತದ ಇನ್ನು ರಾಷ್ಟ್ರೀಯ ಪ್ರಾಣಿ ಆಗಿರಬೇಕು. ಮುಖ್ಯವಾಗಿ ಗೋ ಸಂರಕ್ಷಣೆ ವಿಷಯದಲ್ಲಿ ಸರ್ಕಾರ ತುಂಬ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ನಾವು ಸದೃಢರಾಗಿರ್ಬೇಕು. ಈಗ 3 ದನಗಳನ್ನು ಕದ್ಕೊಂಡು ಹೋದ್ರು, ನನ್ನ ಮನೆಯಲ್ಲೂ ಹಟ್ಟಿ ಇದೆ, ಆದರೆ ಕಬ್ಬಿಣದ ಬಾಗಿಲಿದೆ, ಪಕ್ಕಕ್ಕೆ ಯಾರಿಗೂ ಒಳಗೆ ಬರಲಿಕ್ಕೆ ಆಗುದಿಲ್ಲ ನಮ್ಮ ಮನೆ ಹಟ್ಟಿಗೆ. ಅಂತ ಹಳ್ಳಿಗಳಲ್ಲಿ ಬೀಗ ಹಾಕುವ ಸಂದರ್ಭ ಬಂದಿದೆ. ಹೌದು, ಅದು ತೆರೆದ ಬಾಗಿಲಿರ್ತದಲ್ಲಿ ಸುಲಭವಾಗಿ ಹಾಕೊಂಡು ಹೋಗ್ತಾರೆ. ಅಂತ ಹಟ್ಟಿ ಇರಬಾರ್ದು. ಒಂದು ಸ್ವಲ್ಪ ನಾವು ನಮ್ಮ ರಕ್ಷಣೆಯನ್ನು ಸ್ವಂತ ರಕ್ಷಣೆಯನ್ನು ಮಾಡ್ಕೊಳ್ಬೇಕು. ಗೋವಿನ ವಿಷಯದಲ್ಲಿ ಅದು ಸಂಪತ್ತು, ನಮ್ಮ ಅಜಾಗ್ರತೆಯೇ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಮುಖ್ಯವಾಗಿ ಈಗ ಹರಿಯಾಣದಲ್ಲಿ ಒಂದು ಗೋ ಸಂರಕ್ಷಣಾ ಪಡೆ, ಒಂದು ಸ್ಕ್ವಾಡೇ ಇದೆ. ಹಾಗೆ ಹೇಗೆ ಕೋಸ್ಟಲ್ ಸ್ಕ್ವಾಡ್ ಇದೆ, ಹಾಗೆ ಸ್ಕ್ವಾಡ್ ಇದೆ ನಮ್ಮ ಕರ್ನಾಟಕದಲ್ಲಿ. ಮೊದಲಿಗೆ ಆಗಬೇಕು ಈ ಜಿಲ್ಲೆ, ಕೋಸ್ಟಲ್ ಬೆಲ್ಟಲ್ಲಿ ಒಂದು ಸ್ಕ್ವಾಡ್ ಆಗಬೇಕು ಗೋ ಸಂರಕ್ಷಣೆ, ತುರ್ತಾಗಿ ಆಗಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ. ಸುಪ್ರಭಾ ಅವರು ಹೇಳ್ತಿದ್ದಾರೆ, ಗೋ ಒಂದು ಪ್ರಾಣಿಯಲ್ಲ, ಗೋ ಒಂದು ದಿವ್ಯತೆ, ಗೋ ಒಂದು ಸಂಪತ್ತು. ಅದಕ್ಕೆ ಮೇಡಮ್ ಸುಪ್ರಭಾ ಅವರೇ, ದಿವಂಗತ ಪೇಜಾವರ ಶ್ರೀಗಳ ನೆನಪನ್ನು ಮಾಡಿಕೊಳ್ಳುತ್ತಾ ಅವರು ಹೇಳಿದ ಮಾತನ್ನು ಪುನಃ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರು ಹೇಳಿದರೆ, ಪ್ರತಿ ಹಿಂದೂಗಳ ಮನೆಯಲ್ಲಿ ಒಂದು ತುಳಸಿ ಗಿಡ ಇರಬೇಕು, ಒಂದು ತುಳಸಿ ಕಟ್ಟೆ ಇರಬೇಕು, ಅದೇ ರೀತಿಯಲ್ಲಿ ಒಂದು ಕೊಟ್ಟಿಗೆ ಇರಬೇಕು, ಆ ಕೊಟ್ಟಿಗೆಯಲ್ಲಿ ಒಂದು ದನ ಅಥವಾ ಕರುವನ್ನು ಸಾಕಬೇಕು, ಇದು ನಿಜವಾದ ಹಿಂದುತ್ವ ಅಂತ ಹೇಳಿ. ಇದರ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇಲ್ಲ ನೀವು, ಗೋ ಹತ್ಯೆಯನ್ನು ಮಾಡಬೇಡಿ ಮಾತ್ರ ಹೇಳ್ತೀರಿ, ಗೋವನ್ನು ಪೋಷಿಸಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಒಂದು ವಿಚಾರ ನಾನು ಹೇಳ್ತೇನೆ, ಇವರ ಮನೆಗೆ ಹೋಗಬೇಕು ನಾವು ಮೊದಲು. ಇವರು ದನವನ್ನು ಸಾಕುವ ರೀತಿ ಇರ್ಬೋದು, ಅವ್ರು ಯಾವ ರೀತಿ ಗೋವಿಗೆ ಒಂದು ಯಾವ ರೀತಿ ಸಾಕ್ತಿದೆ ಅಂತ ಅವ್ರನ್ನ ಮನೆಗೆ ಹೋದರೆ ಗೊತ್ತಾಗ್ತದೆ. ನಾವು ಹೇಳುವಂಥದ್ದು ಅಷ್ಟೇ ಸರ್. ಅಂದರೆ ನಾವು ಯಾರಿರಲಿ, ನಮ್ಮ ಕಾರ್ಯಕರ್ತರು ಮುಂದಕ್ಕೆ ಬರಬೇಕು. ಗೋ ಆಶ್ರಮದ ಬಗ್ಗೆ ಕೇಳಿದ್ದೇನೆ, ಆದರೆ ಇವರು ಮನೆಯಲ್ಲಿ ಅದು ಗ್ರೇಟ್. ಅದು ನಾನು ಇಲ್ಲಿ ಹೇಳಲಿಕ್ಕೆ ನಿಮಗೆ ಸಮಯದ ಒಂದು ಸೀಮಿತ ಅವಧಿ ಇದೆ, ಅದೇ ಹೋಗಿ ನೋಡಬೇಕಾಗ್ತದೆ. ಒಂದು ವಿಚಾರ, ಒಂದು ನಾನು ಮಧ್ಯದಲ್ಲಿ ಆವಾಗ ಒಂದು ಹೇಳಿದರೆ, ನೀವು ಗೋವನ್ನು ರಕ್ಷಣೆ ಯಾಕೆ ಮಾಡಬೇಕಂತೇಳಿ. ಈಗ ನಾವು ಮೊದಲು ಹೇಳಿಬಿಟ್ಟೆ, ನಾನು ತಾಯಿಯ ಸಮಾನವಾಗಿ ಪೂಜಿಸ್ತೇವೆ ಅಂತೇಳಿ. ಆದರೆ ಅದು ಹಾಲು ಕೊಡ್ತದೆ ನಮಗೆ, ಅದು ಹಾಲನ್ನು ಹೇಳ್ತೇವೆ, ಎಲ್ಲರೂ ಕುಡಿತಾರೆ, ಅಷ್ಟು ಪೋಷಕಾಂಶಗಳಿವೆ. ಅದೂ ಅಲ್ಲದೆ ನೀವು ಪುರಾಣ ಕಾಲದಲ್ಲಿ ನಾವೆಲ್ಲ ನೋಡಿದ್ದೇವೆ, ಒಂದು ಒಬ್ಬರಿಗೆ ಒಂದು ದಾನ ಮಾಡಬೇಕಾದ್ರೆ ಒಂದಷ್ಟು ಗೋವುಗಳನ್ನು ಕೂಡ ಅವರು ಕೊಡ್ತಾಯಿದ್ರು ಅಂತೇಳಿ. ಆ ಗೋ ಸಂಪತ್ತು ಅನ್ನುವಂಥ ಹೆಸರು ಅಲ್ಲಿಂದ ಇದೆ. ಇತ್ತೀಚೆಗೆ ವೈಜ್ಞಾನಿಕ ಕಾಲದಲ್ಲಿಯೂ ಕೂಡ ಆ ಗೋವಲ್ಲಿ ಇರುವಂಥ ಯಾವುದು ಗೋಮಯ ಇರ್ಬೋದು, ಗೋಮೂತ್ರ ಇರ್ಬೋದು, ಅರ್ಕದ ರೀತಿಯಲ್ಲಿ ಅದೊಂದು ಬಹಳಷ್ಟು ಕಾಯಿಲೆಗಳಿಗೆ ಕೂಡ ಮದ್ದಾಗಿ ನೋಡಿದ್ದನ್ನು ನಾವು ಕಂಡಿದ್ದೇವೆ, ಹೌದಲ್ವಾ? ಭಾರತೀಯ ಸಂಸ್ಕೃತಿಯ ಅದು ಆಯುರ್ವೇದ ಪರಂಪರೆ ಇದ್ದಂಥ ಸಂಸ್ಕೃತಿ. ಇತ್ತೀಚೆಗೆ ನಾವು ಬೇರೆ ಬೇರೆ ಇದರಲ್ಲೆಲ್ಲ ಔಷಧಿಯನ್ನು ಪಡಿತೇವೆ, ಆದರೆ ಆಯುರ್ವೇದಕ್ಕೆ ಇರುವಂಥದ್ದು ಅದು ಈಗಲೂ ಆ ಒಂದು ಇದು ಬದ್ಧತೆ ಇರ್ಬೋದು. ಕರೆ ಇದೆ, ಹಾಂ, ಸ್ಟ್ಯಾನ್ಲಿ ಅವರು ಮಂಗಳೂರಿಂದ ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ರಮೇಶ್ ಅವರೇ. ಹಾಂ ಹೇಳಿ. ರಮೇಶ್ ಅವರು, ನಂದೊಂದು ನಿಮ್ಗೆ ಒಂದು ಪ್ರಶ್ನೆ ಇದೆ ರಮೇಶ್ ಅವರೇ. ಹಾ ಹೇಳಿ ಹೇಳಿ. ನೀವು, ಹಲೋ, ಹಾ ಹೇಳಿ ಹೇಳಿ ಹೇಳಿ, ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ಯಾ? ನೋಡಿ, ಈಗ ದನ ಕಳ್ಳ ಸಾಗಾಟನೆ ಮಾಡುವುದು ಕಡಾಖಂಡಿತವಾಗಿ ನಾವು ಕೂಡ ಬಹಿಷ್ಕರಿಸ್ತೇವೆ ಅವರನ್ನು. ಸರಿ, ಸರಿಯಲ್ಲ, ಸರಿ, ಅಂದದನ್ನು ನಾವು ಒಪ್ಪಿಕೊಳ್ತೇವೆ. ಆದ್ರೆ ನಿಮ್ಮಂತ ಹಿಂದೂ ಸಂಘಟನೆಗಳು ಒಂದು ಪಕ್ಷಕ್ಕೆ, ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡಿರುವಾಗ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎರಡೂ ಕಡೆ ಒಂದೇ ಸರ್ಕಾರ ಇರುವಾಗ ಗೋವದ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬಹುದು, ತಂದಿಲ್ಲ. ಬಿಡಿ, ಈ ದೇಶದಿಂದ ಹೈಯೆಸ್ಟ್ ರಫ್ತಾಗುವಂತದ್ದು ದನದ ಮಾಂಸ. ಇದನ್ನು ನಡೆಸುವಂತ ವದಾಗ್ರಹಗಳು ಇರುವುದು ಆದಷ್ಟು ಹಿಂದೂಗಳಲ್ಲಿ. ಇದರ ಬಗ್ಗೆ ನೀವು ಯಾಕೆ ಚಕಾರ ಎತ್ತುತ್ತಿಲ್ಲ ಸರ್? ಒಂದು ವಿಚಾರ ಮಾತಾಡ್ಬೋದಲ್ಲ? ಅಲ್ಲ, ಆಯ್ತು ಆಯ್ತು, ಸ್ಟ್ಯಾನ್ಲಿ ಅವರೇ ಕೇಳಿ. ಆಯ್ತು ಆಯ್ತು.
ನಾನೀಗ ಇಲ್ಲಿ ಲೈವ್ ಕೂತ ಪ್ರಾರಂಭದಿಂದ ಅದರ ಬಗ್ಗೆನೇ ಮಾತಾಡ್ತಿದ್ದೀನಿ. ಒಂದು ಅವ್ರು ಕೇಳ್ತಾ ಕೇಳಿಲ್ವೋ ಇಲ್ಲಿ ಗೊತ್ತಿಲ್ಲ ನನಗೆ. ಒಂದು ವಿಚಾರ, ಈಗ ಒಂದು ಸುಮಾರು ಕರೆಗಳು ಬಂತು, ಬರೀ ನಮ್ಮ ಶಾಸಕರ ಬಗ್ಗೆ ಇರ್ಬೋದು, ಸರ್ಕಾರದ ಬಗ್ಗೆ ಹೇಳಿದರು. ಅಲ್ಲಿ ನಿಜವಾಗಿ ಅಂದರೆ ನಮ್ಮ ಕಡೆ ನಮ್ಮ ಶಾಸಕರು ಕೂಡ ಕರಳಿ ಕಾರ್ಕಳ ಶಾಸಕರು ಕೂಡ ನಾನು ಹಿಂದುತ್ವ ವಿಚಾರದಲ್ಲಿ ನಾನು ಯಾವತ್ತು ಹಿಂದುತ್ವಕ್ಕೆ ಪ್ರಾಮುಖ್ಯತೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಪಾಪ. ಹಾಗಾಗಿ ಅದು ಕೂಡ ನಮ್ಮ ಕಾರ್ಯಕರ್ತರಿಗೆ ನೋವಿರ್ಬೋದು. ಆ ನಿಟ್ಟಿನಲ್ಲಿ ಕೂಡ ಹೇಳ್ಬೋದು, ನಮ್ಮ ಆಗ್ರಹ ಇಷ್ಟೇ ಇಲ್ಲಿ. ನಾವು ಯಾವುದೇ ಪಕ್ಷಕ್ಕೆ ನೋಡಿ, ಒಬ್ಬ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ, ಯಾವುದೊಂದು ಪಕ್ಷಕ್ಕೆ ಮತ ಹಾಕಲೇಬೇಕು. ಖಂಡಿತವಾಗಿ ಹಿಂದೂ ಸಂಘಟನೆಗಳು ಹೆಚ್ಚಾಗಿ ಅಂದರೆ ಭಾಜಪಗೆ ಹಾಕಿದೆ, ಒಂದು ಸರ್ಕಾರ ಇದೆ ಒಪ್ಪಿಕೊಳ್ಳುವಂಥದ್ದು. ಈಗಲೂ ಆಗ್ರಹ ಮಾಡ್ತಿದ್ದೆ ಇದೇ ವೇದಿಕೆಯಲ್ಲಿ ಅವರಿಗೂ ಆಗ್ರಹ ನಾನು ಹೇಳುವಂಥದ್ದು. ಯಾಕಂತೇಳಿದರೆ, ಗೋಹತ್ಯೆ ನಿಷೇಧ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲೇಬೇಕು. ಇಲ್ಲದಿದ್ರೆ ಇದು ಯಾವತ್ತೂ ಹಿಂದೂ ಕಾರ್ಯಕರ್ತ ಇದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವರು ಇದರಲ್ಲಿ ಉದಾಸೀನ ಪ್ರವೃತ್ತಿಯನ್ನು ಕಂಡರೆ ಮುಂದೆ ಇವರಿಗೆ ಸಂಕಷ್ಟ ಇದೆ, ಖಂಡಿತ ಇದರಲ್ಲಿ ಹೇಳುವಂಥದ್ದು. ಮತ್ತು ಅವರು ಹೇಳಿದ್ರು ಈಗಾಗಲೇ, ನಾವು ಅದನ್ನು ಹೇಳಿದ್ದೇನೆ, ಉಲ್ಲೇಖ ಮಾಡಿದೆ. ಯಾವುದು ಮತ ಅಂತ ಇರ್ಬೋದು, ಮೊನ್ನೆ ದೇವಸ್ಥಾನ ಹೊಡೆದ ಇರ್ಬೋದು, ಮೊನ್ನೆ ಶಿರ್ಲಾಲ್ ನಡೆದಂಥ ಘಟನೆ ಇರ್ಬೋದು, ಯಾವುದಕ್ಕೂ ಯಾವ ಒಂದು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಆ ನಿಟ್ಟಿನ ನಾವು ಇಲ್ಲಿ ಬಂದು ಈ ಲೈವಲ್ಲಿ ಕೂತಿರುವಂಥದ್ದು. ಆ ನೋವು ನಮಗೆಲ್ಲರಿಗೂ ಇದೆ. ನಾವು ವೈಯಕ್ತಿಕವಾಗಿ ಯಾರ ಹೆಸರನ್ನು ಹೇಳಲಿಕ್ಕೆ ಹೆಚ್ಚೆ ಪಡುವುದಿಲ್ಲ, ಯಾಕಂತೇಳಿದ್ರೆ ಇದು ಎಲ್ಲರ ನೋವು. ಇದು ನಾನೊಬ್ಬ ಅವರ ಪ್ರತಿನಿಧಿಯಾಗಿ ಇಲ್ಲಿ ಕೂತಿರ್ಬೋದು, ಇದು ಎಲ್ಲರ ನೋವು. ನಾವು ಅಷ್ಟು ಪೂಜ್ಯ ಭಾವನೆಯಿಂದ ನೋಡ್ತಿದ್ದೇವೆ ನಾವು. ಅವ್ರು ಹೇಳಿದರು ಅಲ್ಲಿ ಮಾರಕಾಯುಧಗಳನ್ನು ತರಿಸಿ ಅಲ್ಲಿ ಕೊಟ್ಟಿಗೆಯಲ್ಲಿ ಒಂದು ದನ ಕಳ್ಳತನ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ನೇರವಾಗಿ ಸರ್ಕಾರವನ್ನು ಹೇಳ್ಬೋದು ನಾವಿಲ್ಲಿ. ಪೊಲೀಸರ ಕೂಡ ಅಷ್ಟೇ, ನಾವು ಆಶ್ಚರ್ಯ ಪಡುವಂಥದ್ದು ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಸ್ವಲ್ಪ ಚುರುಕಿನ ಕೆಲಸ ಮಾಡಬೇಕಾಗುತ್ತೆ. ಈಗ ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದನ್ನು ರಿಸೀವ್ ಮಾಡಬೇಕು ಒಂದು ವಿಚಾರ. ಎರಡನೇದು ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ನೋಡಿ, ಅದು ಶಿರ್ಲಾಲ್ನ ಘಟನೆ ಇರ್ಬೋದು ನಿಮಗೆ, ಅದು ಸುಮಾರು ಆಗಿ ಒಂದು 10 ದಿವಸ ಮುಂಚೆ ಆಗಿದೆ. ನಾವು ಅದರ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ತಮ್ಮಲ್ಲಿ ಕೂಡ ಬಂದಿತ್ತು, ಸೋಷಿಯಲ್ ಮೀಡಿಯಾ ಎಲ್ಲ ವೈರಲ್ ಆಗಿತ್ತು. ನಾವು ಸಂಬಂಧಪಟ್ಟ ಪೊಲೀಸರಿಗೆ ಕೂಡ ತಿಳಿಸಿದ್ದೇವೆ, ಆದರೆ ಅವರು ಸ್ವಲ್ಪ ಹಿಡಿಯುವಲ್ಲಿ ಅವರು ಆಗಲಿಲ್ವೋ ಏನೋ ಗೊತ್ತಿಲ್ಲ. ಸ್ವಲ್ಪ 10 ದಿವಸದ ನಂತರ ಅಲ್ಲಿ ಶಿರ್ಲಾಲ್ ಚಲೋ ಅನ್ನೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಸರಿ, ರಾಮ್ ಶೆಟ್ಟಿ ಕಾರ್ಕಳ ಅವರು ಕರೆ ಮಾಡ್ತಿದ್ದಾರೆ. ಹಲೋ 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 ನಮಸ್ತೆ ರಾಮ್ ಶೆಟ್ಟಿ ಸರ್, ಹೇಳಿ. ರಮೇಶ್ ಕಲಟೆ ಅವರಿಗೆ ಒಂದು ಪ್ರಶ್ನೆ. ಹಾಂ ಹೇಳಿ, ಕೇಳ್ತಾ ಇದ್ದಾರೆ. ಹೇಳಿ 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 ರಮೇಶ್ ಕಲಟೆ ಅವರೇ ಹೇಳಿ. ಈಗ ನಮ್ದು ಹಿಂದೂ ಸಂಘಟನೆ ತುಂಬಾ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದೆ ಈ ಬಗ್ಗೆ, ಮತಾಂತರ ಇರ್ಲಿ ಕಳ್ಳತನ ಬಗ್ಗೆ ಏನೇ ಇರ್ಲಿ ಮಾಡ್ತಾ ಬಂದಿದೆ. ಹಿಂದೂ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಮಾಡ್ತಾರೆ, ಮಾಡ್ತಿದ್ದೇವೆ. ಆದ್ರೆ ನಮ್ಮ ಹಿಂದುತ್ವದ ಹೆಸರು ಹೇಳಿಕೊಂಡು ಬಂದಿರುವಂತ ಬಿಜೆಪಿ ಸರ್ಕಾರ ಇದಕ್ಕೆ ಯಾವಾಗಲೂ ಸ್ಪಂದನೆ ಕೊಟ್ಟಿದೆ ಅಂತ ನಿಮ್ಮ ಪ್ರಶ್ನೆ. ನೀವು ಅವರ ಹತ್ರ ಕೇಳ್ಬೇಕು, ಯಾರ ಹತ್ರ? ನೀವು ಆ ಮಾಧ್ಯಮದಲ್ಲಿ ಕೂತ್ಕೊಂಡು ನಮ್ಮ ಪರವಾಗಿ ಸರ್ಕಾರಕ್ಕೆ ಕೇಳ್ಬೇಕು. ನೀವು ಮುಖ್ಯಮಂತ್ರಿ ಬಸವರಾಜ್ ಇರ್ಬೋದು, ಅರಗ ಜ್ಞಾನೇಂದ್ರ ಇರ್ಬೋದು, ನಮ್ಮ ಕಾರ್ಕಳದ ಎಂಎ ಮುಖ್ಯ ಈಗ ಮುಖ್ಯಮಂತ್ರಿ ಸ್ಥಾನ ಆಕಾಂಕ್ಷಿಯಾಗಿರುವ ಶ್ರೀಯುತ ಸುನೀಲ್ ಕುಮಾರ್ ಅವರು. ಅಲ್ಲ, ನಮ್ಮ ಸಂಸದರು ಕೂಡ ಇಲ್ವಾ? ಯಾಕೆ ಬೇಡ, ಯಾಕೆ ಬೇಡ ಸಂಸದರು? ಯಾಕೆ ಬೇಡ? ನಮ್ಗೆ ಮೊದ್ಲು ಪ್ರತಿಸ್ಪಂದನೆ ಮಾಡುದು ಯಾರು? ಅವ್ರು ಮಾಡ್ಬೇಕಲ್ಲ. ಮತ್ತೆ ನಾವು ಸಂಸದರು ಹೋಗುವ ಮೊದ್ಲು ನಮ್ಗೆ ಮನೆಯ ಭೂತಕ್ಕೆ ಪೂಜೆ ಮಾಡುವ, ನಂತರ ಊರಿನ ಭೂತಕ್ಕೆ ನೋಡ್ತೇವೆ ನಾವು ಏನ್ ಮಾಡ್ಬೇಕಂತ. ಅಲ್ಲಿ ಸಂಸದರು ಕೂಡ ಬೇಕು ಸರ್, ಹಿಂದುತ್ವದ ಹೆಸರಿನಲ್ಲಿ ಅವರು ಕೂಡ ಬಂದಿದ್ದಾರೆ. ಹಿಂದುತ್ವ ಹೆಸರು ಅವ್ರು ಬಂದಿದ್ದಾರೆ, ಮೊದ್ಲು ಅದೇ ಮನೆಯ ಭೂತಕ್ಕೆ ನಾವು ಮಾಡ್ತೇವೆ, ಮತ್ತೆ ಊರಿನ ಭೂತಕ್ಕೆ ನಾವು ನೋಡ್ತೇವೆ ಎಂತ ಮಾಡ್ಬೇಕಂತ. ಅಲ್ಲ, ಭೂತಗಳು ಎರಡೂ ಬೇಕು, ಊರಿನದ್ದು ಬೇಕು, ಮನೆಯದ್ದು ಕೂಡ ಬೇಕು. ಸರಿ, ರಮೇಶ್ ರವರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ರಮೇಶ್ ರವರು ನಮ್ಗೆ ಅವ್ರು ಎಂತ ಮಾಡ್ತಾರೆ, ರಮೇಶ್ ಏನು ಕಠಿಣ ಕಾನೂನು ತರ್ತಾರ? ಈಗ ಅಧಿವೇಶನ ಆಗ್ತಾ ಉಂಟು, ಈ ಬಗ್ಗೆ ಏನಾದ್ರಲ್ಲಿ ಧ್ವನಿ ಎತ್ತಾರ ಅವರು? ರಾಮ್ ಶೆಟ್ಟಿ ಅವರೇ, ರಮೇಶ್ ರವರು ಮಾತಾಡ್ತಾರೆ, ಕೇಳಿ ಸರ್. ರಾಮ್ ಶೆಟ್ಟಿ ಅವರೇ, ರಾಮ್ ಶೆಟ್ಟಿ ಅವರೇ, ನಾನು ಆವಾಗದಿಂದ ಇಲ್ಲಿ ಕೂತು ಅದನ್ನೇ ಹೇಳ್ತಿದ್ದೇನೆ. ಮತ್ತೊಮ್ಮೆ ನಿಮ್ಮ ವಿಶೇಷವಾಗಿ ನಿಮಗೋಸ್ಕರ ಹೇಳಿ ಇಲ್ಲೇ ಕೂತು ಹೇಳ್ತಿದ್ದೆ ನಾನು, ಗೋ ಸಂರಕ್ಷಣೆ ಬಗ್ಗೆ ಸರ್ಕಾರದ ನಿಲುವು ಏನು? ಒಂದು ವೇಳೆ ಇದೇ ರೀತಿಯಲ್ಲಿ ಉದಾಸೀನ ಪ್ರವೃತ್ತಿಯನ್ನು ಅವರು ಪಡ್ಕೊಂಡು ಮುಂದೆ ಹೋದರೆ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿಯವರಿಗೂ ಕೂಡ, ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ಅವರಿಗೂ ಕೂಡ, ನೀವು ಹೇಳಿದಾಗೆ ಎಲ್ಲ ಮಂತ್ರಿಗಳಿಗೂ, ಎಲ್ಲ ಶಾಸಕರಿಗೂ, ಎಲ್ಲ ಸಂಸದರಿಗೂ ಕೂಡ ಇದೇ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾವು. ಯಾಕಂತೇಳಿದರೆ, ಗೋ ಸಂರಕ್ಷಣೆ ಅಂದರೆ ಗೋ ಹತ್ಯೆ ನಿಷೇಧ ಜಾರಿಯಲ್ಲಿದೆ, ಅದನ್ನು ಕಟ್ಟುನಿಟ್ಟಾಗಿ ನೀವು ಪಾಲಿಸಲೇಬೇಕು. ಒಂದು ವೇಳೆ ಪಾಲಿಸದೇ ಇದ್ದಲ್ಲಿ ನಿಮ್ಮ ಪರವಾಗಿ ನಾವು ಯಾವತ್ತೂ ವಾದಿಸ್ಲಿಕ್ಕೆ ಬರುವುದಿಲ್ಲ, ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ. ಯಾಕಂತೇಳಿದ್ರೆ, ಸರ್ಕಾರ ಗೋ ರಕ್ಷಣೆಯನ್ನು ಮಾಡದಿದ್ದರೆ, ಸರ್ಕಾರದ ಪರವಾಗಿ ಪೊಲೀಸರು ಗೋ ರಕ್ಷಣೆ ಮಾಡದಿದ್ದರೆ, ನಮ್ಮ ಜಾಗರಣದ ಕಾರ್ಯಕರ್ತರಂತೂ ಸದಾ ಸಿದ್ಧರಾಗಿದ್ದಾರೆ. ನಾವು ಎಚ್ಚರಿಕೆ, ನಾವು ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಒಂದು ಸೂಚನೆ ಕೊಡಬೇಕಾಗುತ್ತೆ. ಎಲ್ಲ ಹಿಂದೂ ಮನೆಗಳಲ್ಲಿ, ಎಲ್ಲ ಕೃಷಿಕರಲ್ಲಿ, ಎಲ್ಲ ಹೈನುಗಾರರಲ್ಲಿ ಒಂದೊಂದು ಆಯುಧ ಕೂಡ ಇರಬೇಕಾಗುತ್ತೆ.
ಯಾಕಂತೇಳಿದ್ರೆ ಇವರು ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ಟರು, ಅದು ಏನು ಸ್ವಲ್ಪ ಉದಾಸೀನ ರೀತಿಯಲ್ಲಿ ಮುಂದುವರಿದ್ರೆ, ಏನು ಕಳ್ಳನ ಹಿಡಿಯಲಿಕ್ಕೆ ಸ್ವಲ್ಪ ನಿಧಾನ ಮಾಡಿದರೆ ನಾವು ನಮ್ಮನ್ನು ರಕ್ಷಣೆಯನ್ನು ಮಾಡಲೇಬೇಕಲ್ವಾ? ಇದು ಸ್ವಲ್ಪ ನಮಗೆ ವಿಚಿತ್ರ ಅನಿಸ್ಬೋದು ನಿಮಗೆ. ಯಾಕಂತೇಳಿದ್ರೆ ಒಂದು ಮನೆಯಲ್ಲಿ ಆ ನೋವಿನಿಂದ ಹೇಳುವಂಥದ್ದು, ಒಂದು ದನದ ಕೊಟ್ಟಿಗೆಗೆ ಬಂದು ಒಂದು ಮಾರಕ ಇದ್ರನ್ನು ತೋರಿಸಿ ದನವನ್ನು ಕಳ್ಳತನ ಮಾಡ್ತಾರೆ. ಒಂದು ವೇಳೆ ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ನಾಳೆ ಆ ಹೆಣ್ಣು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಹಾಗಾಗಿ ನಾನು ಹೇಳುವಂಥದ್ದು, ಪ್ರತಿಯೊಬ್ಬ ಯಾರು ಕೃಷಿಕ ಇರ್ಬೋದು, ಹಿಂದುತ್ವ ಹಿಂದೂ ಯಾರೇ ಇರ್ಬೋದು, ಅವರ ಮನೇಲಿ ಒಂದು ನಮ್ಮದು ಒಂದು ಆಯುಧ ಇರಬೇಕಾಗುತ್ತೆ. ನಮ್ಮ ರಕ್ಷಣೆ ನಾವು ಮೊದಲು ಮಾಡಬೇಕು. ಯಾಕಂತೇಳಿದ್ರೆ ಸರ್ಕಾರನೋ ಪೊಲೀಸರು ಬರ್ತಾರೆ ಅಂತ ಎಲ್ಲ ಕಣ್ಣು ಮುಚ್ಕೋತಾರೆ, ನಮಗೆ ಆಗೋದಿಲ್ಲ. ಸರಿ, ಪ್ರದೀಪ್ ಅವರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಪ್ರದೀಪ್ ಅವರೇ. ಹಲೋ ಹೇಳಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಪ್ರದೀಪ್ ಬೇಲಾಡಿ ಮಾತಾಡ. ಹಾಂ, ಬೇಲಾಡಿ ಹೇಳಿ ಪ್ರದೀಪ್. ಏನು ಸರ್, ಅದೇ ಚರ್ಚೆ ನೋಡ್ತಾ ಇದ್ದೇನೆ. ಹಾಂ, ಅದೇ ಗೋ ಕಳ್ಳತನ ಆಗ್ತಾ ಇದೆ ಕಾರ್ಕಳದಲ್ಲಿ. ಕಾರ್ಕಳದಿಂದ ಅಲ್ಲ, ನಮ್ಮ ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಕಡೆ ಎಲ್ಲ ಆಗುತ್ತೆ. ಕಾರ್ಯಕ್ರಮ ಒಂದು ಹೈಲೈಟ್ ಆಗಿದೆ ಅಷ್ಟೇ, ಎಲ್ಲ ಕಡೆ. ಹೇಳಿ ಹೇಳಿ, ವಿಷಯಕ್ಕೆ ಬನ್ನಿ. ಇದು ಚುನಾವಣೆಯ ಮೊದಲು ಒಂದು ಬಿಜೆಪಿ ಅವ್ರದ್ದೊಂದು ಪ್ರಚಾರ ನಡೀತಾ ಇತ್ತು. ಏನಂದ್ರೆ, ಮೇಯಲು ಬಿಟ್ಟ ದನ, ಕಾಲೇಜಿಗೆ ಹೋದ ಹೆಣ್ಣು ಮಗಳು, ಸುರಕ್ಷಿತವಾಗಿ ಮನೆಗೆ ಬರಬೇಕಾದ್ರೆ ಬಿಜೆಪಿಗೆ ಮತ ನೀಡಿ ಅಂತ. ಸರಿ, ಅದನ್ನ ನಾವು ನೀವು ಕೇಳಿರ್ಬೋದು, ನಾವು ತುಂಬಾ ಬಾರಿ ಕೇಳಿದ್ದೇವೆ. ಆದ್ರೆ ಇವತ್ತು ಬಿಜೆಪಿ ಅಧಿಕಾರದಲ್ಲಿದೆ, ರಾಜ್ಯದಲ್ಲಿ ಆಡಳಿತದಲ್ಲಿ ಇದೆ, ಕೇಂದ್ರದಲ್ಲಿ ಇದೆ. ಇವತ್ತು ಕೂಡ ಗೋವಿನ ಕಳ್ಳತನ ಆಗ್ತಾ ಇದೆ, ಹಟ್ಟಿಗೆ ನುಗ್ಗಿ ಗೋವುಗಳನ್ನ ಕಳ್ಳತನ ಮಾಡ್ತಾ ಇದ್ದಾರಂತೆ. ಇದಕ್ಕೆ ಜವಾಬ್ದಾರಿ ಯಾರು? ನೋಡಿ, ನೀವು ಉತ್ತಮವಾದ ವಾಗ್ಮಿ, ನೀವೊಂದು ಏನು ಪತ್ರಕರ್ತರಾಗಿ ಕೂಡ ಇದ್ದಿರ್ಬೋದು, ನಮ್ಗೆ ನಿಮ್ಮ ಬಗ್ಗೆ ಗೊತ್ತಿದೆ. ನಾನು ಹೇಳುವಂಥದ್ದು, ಅದು ಏನೇ ಇರಲಿ, ನಮ್ಗಳ ಪಾತ್ರ ಏನು? ನಾನು ಹೇಳಿ ನಾ ಯಾವುದೇ, ನೀ ನೋಡಿ, ಭಾಜಪ ಸರ್ಕಾರ ಕೇಳಿದ್ರಿ, ನಾವು ಭಾಜಪ ಸರ್ಕಾರದ ಪರವಾಗಿ ಇಲ್ಲಿ ಬಂದು ಕೂತಿಲ್ಲ, ನಾವು ಒಬ್ಬ ಹಿಂದೂ ಸಂಘಟನೆಯ ಕಾರ್ಯಕರ್ತನಾಗಿ ಇಲ್ಲಿ ಬಂದು ಕೂತಿದ್ದೇನೆ. ಸರಿ, ನಿಜವಾಗಿ ಇರೋದೇನೆ ಬೈಲಾಡಿ ಶಿಕ್ಷಕರಿಗೆ ಸ್ಪಷ್ಟವಾಗಿ ರಮೇಶ್ ಕಲ್ಲೊಟ್ಟೆ ಅವರು ತುಂಬಾ ಬಾರಿ ಹೇಳಿದ್ದಾರೆ, ಅದನ್ನ ಅಲ್ಲಿ ಸ್ಕಿಪ್ ಮಾಡುತ್ತೇನೆ. ಅದನ್ನೇ ಪದೇ ಪದೇ ಹೇಳಿದ್ದಾರೆ ಅವರೇ. ನಿಮ್ಗೆ ನಾನು ನೇರವಾಗಿ ಪ್ರಶ್ನೆ ಕೇಳುವಂಥದ್ದು, ಹೇಳಿ, ಗೋ ಕಳ್ಳತನ ಯಾಕೆ ಆಗ್ತದೆ? ನೋಡಿ, ನಮ್ಮವರ ಒಂದು ಏನು ಹೇಳ್ತಾರೆ, ಕೆಲವು ವೀಕ್ನೆಸ್ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಕೂಡ ಇರ್ಬೋದು. ಅವರು ಮಾಂಸ ಮಾಂಸ ಅಂತೇಳಿ ಗೋ ಕಳ್ಳತನ ಆಗುವಂಥದ್ದು ಒಂದು ರೀತಿಯಲ್ಲಿ ಅವರಿಗೆ ನೀವು ಹೇಳಿದ್ರೆ ಅವರ ಏನು ತಿನ್ನುವಂಥ ಹಕ್ಕು ಅಂತ ಹೇಳಿದ್ರಿ. ನಾವು ಹೇಳಿದೆ ಅದನ್ನು ಪೂಜಿಸು, ನಾವು ಪೂಜಿಸ್ತೇವೆ, ಅದು ನಮ್ಮ ಹಕ್ಕು ಅಂತ ಹೇಳಿದ್ವಿ. ಅದು ಆ ರೀತಿಯಲ್ಲಿ ಹೋಗಿರ್ಬೋದು. ಮತ್ತೆ ಅದಕ್ಕೆ ಒಂದಿಷ್ಟು ಒಂದು ಏನು ಮಾರ್ಕೆಟಲ್ಲಿ ಇಂತಿಷ್ಟು ಬೆಲೆ ಅಂತ ಹೇಳಿರ್ಬೋದು. ಸುಪ್ರಭಾ ಅವರು ಹೇಳಿದ್ರು, ಹಿಂದಿನಿಂದಲೂ ಕೂಡ ಗೋಗಳು ನಾವು ಪೂಜಿಸ್ತೇವೆ, ಹಿಂದೂಗಳು ಹಿಂದಿನಿಂದಲೂ ಕೂಡ ಗೋವನ್ನು ನೋಡ್ಕೊಳ್ತಿದ್ರು. ಒಂದು ಎರಡು ಮೂರು ಕರು ಹಾಕಿದ ಮೇಲೆ ಅದಕ್ಕೆ ಸಾಧ್ಯವಿಲ್ಲಾದ ಮೇಲೆ ಅದನ್ನು ಕೊಡುತ್ತಿದ್ರು. ಒಂದು ಒಳ್ಳೆ ವ್ಯವಸ್ಥೆ ಇದು ಕೊಂಡುಕೊಳ್ಳಿಕ್ಕೆ. ಸರಿ, ಯಾವಾಗ ನೀವು ವಾಹನಗಳ ಮೇಲೆ ದಾಳಿ ಮಾಡಿದಿರಿ, ಅದರ ಮೇಲೆ ಅದರಲ್ಲಿರುವವರು ಜಾತಿ ಅದು ಇಲ್ಲ ನೋಡದೆ ಹೊಡೆದ್ರಿ, ಮತ್ತೆ ನೋಡಿದ್ರೆ ಅದು ನಮ್ಮವ ಅಂತ ಹೇಳಿ ಒಂದು ಘಟನೆ, ಮತ್ತೊಮ್ಮೆ ಬ್ರೋಕರ್ಗಳನ್ನು ಹೊಡೆದ್ರಿ, ಇದರಲ್ಲಿ ಎರಡು ಮೂರು ಕೊಲೆ ಆಗಿದೆ. ನೀವು ಸಾಗಾಟ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಹಾಗಾಗಿ ರಾತೋರಾತ್ರಿ ಸ್ಕಾರ್ಪಿಯೋ ಗಾಡಿಗಳಲ್ಲಿ, ದೊಡ್ಡ ದೊಡ್ಡ ಗಾಡಿಗಳಲ್ಲಿ, ಮೊನ್ನೆ ನಿಮ್ಗೆ ಸಿಕ್ಕಿದ್ದು 800 ಖಂಡಿತ, ಅದರಲ್ಲಿ ಮಾಡಿಫೈ ಮಾಡಿ ಅವ್ರು ಮಾರ್ತಾರೆ. ನೋಡಿ, ಒಂದು ಶುಭ ಸೂಚನೆ ಸಿಕ್ಕಿದ್ ನಮ್ಗೆ, ಅಂದ್ರೆ ಗೋ ಕಳ್ಳತನ ಯಾರು ಮಾಡಿದ್ರು, ಅವನಿಗೆ ಯಾರು ಸಪೋರ್ಟ್ ಮಾಡ್ತಿದ್ರು, ಈ ದಲ್ಲಾಳಿಗಳು ಮಧ್ಯವರ್ತಿಗಳು, ಅವ್ರು ಹಿಂದೂಗಳಿರ್ಬೋದು, ಅವ್ರು ಸಿಕ್ಕಿದ್ದಾರೆ, ಅಜಕರ್ ಪೊಲೀಸ್ನವರು ಸ್ವಲ್ಪ ಬೆಂಡೆತ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅದು ಆದರೆ ಒಳ್ಳೆ ವಿಚಾರಣೆ. ಅಷ್ಟು ಮಾತ್ರ ಅವ್ರಿಗೆ ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಜಾಗರಣದ ಕಾರ್ಯಕರ್ತರು ವಿಶೇಷವಾಗಿ ನಿನ್ನೆಯಿಂದ ಹಗಲು ರಾತ್ರಿ ಅನ್ನೋದು ಅಲ್ಲೇ ಇದ್ದಾರೆ, ಇಡೀ ಅಜಕರಲ್ಲಿದ್ದಾರೆ. ಅಂದರೆ ಒಂದೇ ವಿಚಾರ ಅಲ್ಲಿರುವಂಥದ್ದು, ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಆಗಬಾರ್ದು, ಇದು ಇದಕ್ಕೆ ಒಂದು ಮುಕ್ತಿ ಹಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲೇ ಇದ್ದಾರೆ. ಕಾರ್ಕಳದಿಂದಲೇ ಆರಂಭ ಆಗಬೇಕು. ಅವು ಬೇಲಾಡಿಯವರು ಹೇಳಿದರು, ಇದು ಕಾರ್ಕಳದ ಘಟನೆಯೇ ಸೀಮಿತವಾಗಿ ನಾವು ಇಲ್ಲಿ ಕೂತಿದ್ದೇವೆ ಬಿಟ್ಟರೆ, ಇದು ಉಡುಪಿ ಜಿಲ್ಲೆಯಾದ್ಯಂತ ನಡೀತಾ ಇದೆ, ರಾಜ್ಯದಾದ್ಯಂತ ನಡೀತಿದೆ, ಇದು ಎಲ್ಲ ಕಡೆ ನಿಲ್ಬೇಕು, ಅದಕ್ಕೆ ಕಾರ್ಕಳ ಪ್ರಾರಂಭ ಆಗಬೇಕು ಅಷ್ಟೇ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಯಾವುದೇ, ನಮ್ಮ ಒಬ್ಬ ಕಾರ್ಯಕರ್ತ ನೋಡಿ, ಕೆಲವರಲ್ಲೂ ನೀವು ಹೇಳಿದ್ರಿ, ನಾನು ಓಪನ್ ಆಗಿ ಹೇಳ್ತೇನೆ, ಪೊಲೀಸರಲ್ಲಿ ಕೆಲವರು ಇದ್ದಾರೆ, ನಮ್ಮ ಹಿಂದೂಗಳಲ್ಲಿ ಕೆಲವರು ಇದ್ದಾರೆ ದಲ್ಲಾಳಿಗಳ ರೂಪದಲ್ಲಿ, ಅವರಿಗೆ ಸಪೋರ್ಟ್ ಮಾಡುತ್ತಿರುವಂತಹ ಅವರಿಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೇಳಿ. ಅಲ್ಲ ಮೇಡಮ್, ಅವರಿಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಅದನ್ನು ನಿಲ್ಲಿಸಲೇಬೇಕು. ಸರಿ, ಸರ್ಕಾರ ಇನ್ನೊಂದು ಕರೆ ಇದೆ. ಹಲೋ ಹಲೋ, ಕರೆ ಕಟ್ ಆಯ್ತು. ಸರಿ ಮೇಡಮ್, ಮೇಡಮ್ ಒಂದು ವಿಚಾರ, ಯಾಕಂತ ಹೇಳಿದ್ರೆ ಮತ್ತೊಂದು, ನಮ್ಮ ಹಿಂದೂಗಳಿಗೆ ಒಂದು ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ನಮ್ಗೆ ನಾವು ನಮ್ಮ 9 ತಿಂಗಳು ಹೊತ್ತು ಹೆತ್ತು ಸಾಕಿದಂತ ತಾಯಿ ನಮ್ಗೆ ಒಂದು ಮದುವೆ ಮಾಡ್ತಾರೆ, ಎಲ್ಲ ಆಗ್ತಾ ಎಲ್ಲ ಆದ್ಮಂತ್ರ ಒಂದು ಏಜ್ ಆದ್ರೆ ಅವನಿಗೆ ನಾವು ಯಾವುದು ಅನಾಥಾಶ್ರಮಕ್ಕೂ ಬೇರೆ ಯಾವುದಕ್ಕೆ ಬಿಡ್ತೇವೆ ಇಲ್ವಲ್ಲ, ಹಾಗೆ ನಮ್ಮ ದನವನ್ನು ಕೂಡ ಅದಕ್ಕೆ ಬಿಡದೆ, ಅದಕ್ಕೆ ಒಂದು ಶಾಸ್ತ್ರೋಕ್ತವಾಗಿ ಅದನ್ನು ಇದ್ದು ಸಾಯುವಾಗ ಅದಕ್ಕೆ ಬೇಕಾದಂತ ಸಂಸ್ಕಾರ ಮಾಡೋಣ. ಅದನ್ನು ನಾವುಗಳು ಕೂಡ ಅವ್ರಿಗೆ ಕೊಡುವಂಥ ಕೆಲಸ ಮಾಡಬಾರ್ದು. ಅದು ನಮಗೆ ಎಷ್ಟೋ ಬಾರಿ ನಮಗೆ ಅದರಿಂದ ಉಪಕಾರಗಳೇ ಜಾಸ್ತಿ ಆಗಿವೆ.
ಆಗಿರುವಂಥದ್ದು ನಮ್ಗೆ ಗೊತ್ತಿದೆ. ಅದು ಯಾವುದೇ ರೀತಿಯಲ್ಲಿ ಹಟ್ಟಿಯ ಗೊಬ್ಬರ ಇರಬಾರ್ದು. ಅದಕ್ಕೆ ನಿಮ್ಮ ಒಂದು 40-45 ನಿಮಿಷ ಡಿಬೇಟ್ ಸಾಕಾಗಲಿಕ್ಕಿಲ್ಲ ಗೋವಿನ ಬಗ್ಗೆ ಹೇಳಬೇಕಾದ್ರೆ. ಸರಿ, ಹಲೋ ಹಲೋ ಹಲೋ, ಟಿ ವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ. ಹೇಳಿ. ನಮಸ್ಕಾರ. ನಮಸ್ತೆ, ಯಾರು ಎಲ್ಲಿಂದ? ಪೂಜಾರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ. ನಮಸ್ಕಾರ. ನಿಮ್ಮ ಚಾನಲ್ನಲ್ಲಿ ಬಹಳ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಬರ್ತೇವೆ, ನಾವು ಯಾವಾಗಲೂ ನೋಡ್ತಾ ಇರ್ತೇವೆ. ಹಾ, ಧನ್ಯವಾದ. ಆದ್ರೆ ಇವತ್ತು ಗೋ ರಕ್ಷಣಾ ಸಮಿತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಅಲ್ವಾ? ಗೋ ರಕ್ಷಣಾ ಸಮಿತಿ ಅಲ್ಲ, ಗೋ ರಕ್ಷಣೆಯ ಹೊಣೆ ಯಾರಿಗೆ ಅಂತ. ಗೋ ರಕ್ಷಣೆಯ ಹೊಣೆ ಯಾರಿಗೆ? ಹಾ, ಗೋ ಮಾತೆಗಿಲ್ಲ ರಕ್ಷಣೆ. ವಿಷಯಕ್ಕೆ ಬನ್ನಿ ಸರ್. ಹೌ, ಈಗ ನೋಡಿ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ, ಗ್ರಾಮ ಪಂಚಾಯತ್ ಕೂಡ ಅವರದ್ದೇ, ಮುನ್ಸಿಪಾಲಿಟಿ ಕೂಡ ಅವರದ್ದೇ, ಅಡಿಯಿಂದ ಮುಡಿಯುವರೆಗೆ ಅವರಿಗೆ. ಅದು ಆಯ್ತು, ಅದು ಮುಂದುವರಿಸಿ. ಈಗ ಮೋದಿ ಅವರ ಮೋದಿ ಆಯ್ತು, ಯಡಿಯೂರಪ್ಪ ಆಯ್ತು, ಈಗ ಮುಂಬೈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸಂಸದರು. ಸರ್, ನಿಮ್ಗೆ ಚಾಲೆಂಜ್ ಸರ್, ಯಾಕೆ ಗೊತ್ತಾ? ನೆಕ್ಸ್ಟ್ ನೀವು ಬಿಜೆಪಿ ಅವರಲ್ಲಿ ಕೂರಿಸಿ, ಎಲ್ಲಾ ಬಿಜೆಪಿ ಒಂದು ಈ ತರ ಡಿಬೇಟ್ ಮಾಡ್ಬೇಕು. ಹಾ ಸರಿ ಸರ್, ವಿಷಯಕ್ಕೆ ಬನ್ನಿ. ಈಗ ನಮ್ಮ ಬಿಜೆಪಿ, ನಾವು ಕೂಡ ನರೇಂದ್ರ ಮೋದಿ ನಂಬಿ ಓಟ್ ಹಾಕಿದ್ರು, ಗುದ್ದಿದ್ದೇವೆ, ಈಗ ಪಕ್ಷೇವೆ. ಆದ್ರೆ ಹಲೋ, ಸಮಯ ಮೀರ್ತದೆ ಸರ್, ವಿಷಯಕ್ಕೆ ಬನ್ನಿ, ಪೀಠಿಕೆ ಬೇಡ. ಇವತ್ತು ಈ ಗೋಗಳಿಗೆ ರಕ್ಷಣೆ, ಮನುಷ್ಯನಿಗೆ ರಕ್ಷಣೆ ಇಲ್ಲ, ಗೋಗೆ ಎಲ್ಲಿ ರಕ್ಷಣೆ? ಸರಿ ಸರಿ ಸರಿ, ಇದೇ ಪ್ರಶ್ನೆ. ಹೆಣ್ಣು ಮಕ್ಳು ಅವರಿಗೆ ರೇಪ್ ಆಗ್ತದೆ, ಕೇಳುವವರಿಲ್ಲ. ಅದು ಕಾಂಗ್ರೆಸ್ ಅವರು ನನಗೆ ರೇಪ್ ಮಾಡ್ಲಿಕ್ಕೆ ಅಂತ ಹೇಳ್ತಾಳೆ, ಇಂತ ಪರಿಸ್ಥಿತಿ ಆಗಿರುವಾಗ ಗೋವಿನ ರಕ್ಷಣೆ ಅಮೂಲ್ಯ. ಗೋವಿನ ಹೆಸರಲ್ಲಿ, ಹಿಂದೂನ ಹೆಸರಲ್ಲಿ ವೋಟ್ ಬ್ಯಾಂಕ್ ಬಿಟ್ರೆ ಇವರಿಗೆ ಇಷ್ಟ. ಸರಿ ಸರಿ, ಅವರ ವಿಷಯ ಇಷ್ಟೇ. ಅಲ್ಲ, ನಮ್ಗೆ ಅರ್ಥ ಆಯ್ತು, ನಮ್ಗೆ ಅರ್ಥ ಆಯ್ತು ಸರ್. ಅದು ಹಿಂದುತ್ವದ ವಿಚಾರದಲ್ಲಿ, ಗೋವಿನ ವಿಚಾರದಲ್ಲಿ ನಿಮ್ಗೆ ಓಟು ಬೇಟೆ ಅಷ್ಟೇ. ಖಂಡಿತ, ಅವ್ರು ಹೇಳಿರುವಂತದ್ದು ಭಾಜಪದವ್ರಿಗೆ ಹೇಳ್ಬೇಕಾಗಿತ್ತು. ನಮ್ಗೆ ಹೇಳಿದ್ದಾರೆ ಅವರು, ಏನು ನೋಡ್ತಾ ಇದ್ದಾರೆ ಗೊತ್ತಿಲ್ಲ. ಒಂದು ವಿಚಾರ ಹೇಳ್ತೇನೆ ನಾವು, ಪದೇ ಪದೇ ರಿಪೀಟ್ ಮಾಡೋದಿಲ್ಲ, ಹೇಳಿ ಆಗಿದ್ದು ನಾವು ಇಲ್ಲಿ. ಒಂದು ವಿಚಾರ ಹೇಳ್ತೇನೆ ನಾನು ಸರ್ಕಾರಕ್ಕೆ ಕೂಡ, ಈಗ ಸರ್ಕಾರಕ್ಕೆ ನೇರವಾಗಿ ಹೇಳುವಂಥದ್ದು ನಾನು. ನೋಡಿ, ಯಾವುದೇ ಒಂದು ಗೋ ಕಳ್ಳತನ ಆದರೆ, ಗೋ ಕಳ್ಳ ವಿಶೇಷ ಮೊದಲನೇದಾಗಿ ಹೇಳುವಂಥದ್ದು, ಇಲ್ಲಿ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಅದು ಕಟ್ಟುನಿಟ್ಟಾಗಿ ಜಾರಿಗೆ ಬರಲೇಬೇಕು, ಇದರ ಎರಡು ಮಾತೇ ಇಲ್ಲ. ಮತ್ತೊಂದು ವಿಚಾರ, ಈಗ ಈ ಥರ ಕಳ್ಳತನ ಆಗ್ತದೆ, ಆವಾಗ ಆ ಗೋವಿನ ಎಷ್ಟು ಬೆಲೆ ಇದೆ? ಒಂದು ವೇಳೆ 50,000 ಇದ್ದರೆ 1.5-3-4 ಪಟ್ಟು ಅವರಿಗೆ ಪರಿಹಾರವನ್ನು ಕೊಡಬೇಕು. ಒಂದು ವಿಚಾರ ಈಗಾಗಲೇ ಅಂದರೆ, ಈಗ ಮಾಡಿದವರಿಗೆ ಹೇಳುವಂಥದ್ದು ನಾನು, ಈ ಒಂದು ಇನ್ಶೂರೆನ್ಸ್ ಅಥವಾ ಯಾವುದೇ ಒಂದು ಇದನ್ನು ಮಾಡಬೇಕು. ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿಯೋ ತಾಲೂಕಲ್ಲಿಯೋ ಈ ಥರ ಅಂದರೆ ಗೋವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಬೇಕಲ್ವಾ? ಯಾಕಂದರೆ ಕೆಲವು ನೀವು ಯಾವಾಗ ಹೇಳಿದಿರಿ ಅದನ್ನು ಪ್ರಾಯ ಆದ ನಂತರ ಏನು ಮಾಡೋದು, ಆ ಥರ ಕೆಲವು ಮನಸ್ಥಿತಿ ಅವರು ಇರ್ತಾರೆ, ಕೆಲವರೆಲ್ಲ ಅವ್ರು ನೋಡ್ಕೊಳ್ತಾರೆ ಬಿಡಿ. ಅಂಥ ಮನಸ್ಥಿತಿ ಅವರಿಗೆ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಒಳ್ಳೆ ಗೋಶಾಲೆ ಆಗಬೇಕು. ಆ ಗೋಶಾಲೆ ಅದನ್ನು ನಿರುಪಯುಕ್ತ ಖಂಡಿತ ಆಗುವುದಿಲ್ಲ, ಯಾಕಂದರೆ ಅಲ್ಲಿಂದ ಬರುವಂಥ ಸಗಣಿ ಇರ್ಬೋದು, ಅದು ಗೋಮತಿ, ಹಾಂ ಒಳ್ಳೆ ಉತ್ಪತ್ತಿ ಇದೆ, ಒಳ್ಳೆ ಇನ್ಕಮ್ ಇದೆ, ಅದನ್ನು ಸ್ವಲ್ಪ ವ್ಯಾಪಕವಾಗಿ ಪ್ರಚಾರ ಮಾಡಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಪ್ರತಿಯೊಂದು ಹಳ್ಳಿಗೂ. ಅಂದರೆ ನಾನು ಹೇಳುವಂಥದ್ದು, ನಾವು ಕೃಷಿಯನ್ನೇ, ಅದು ಕೂಡ ಈ ಭಾಗದಲ್ಲಂತೂ ಕೃಷಿ ಮತ್ತು ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕಿರುವಂಥ ಯಾವುದು ಕುಟುಂಬಗಳಿರುವಂಥದ್ದು. ಹಾಗಾಗಿ ನಿಮ್ಮ ಅವುಗಳ ರಕ್ಷಣೆ ನೇರವಾಗಿ ಸರ್ಕಾರದ್ದೇ ಅಷ್ಟು ಮಾತ್ರ. ಇದು ಬರೀ ಗೋವಿಗಾಗಿ ಮಾತ್ರ ಈ ಕಾರ್ಯಕ್ರಮ ಆಯೋಜಿಸಿದ್ದೀರಿ ನೀವು, ಹೇಳಲಿಕ್ಕೆ ಭಾಳಷ್ಟು ಇದೆ. ಒಂದು ವಿಚಾರ ಹೇಳಿ, ಅದೇ ಹೇಳುವಂಥದ್ದು ನಾನು ಅವರಿಗೆ. ಕೊನೆಯ ಕರೆ ಅಂತ ತೆಗೆದುಕೊಳ್ಳುವ. ಹಲೋ, ಶೇಖರ್ ಅವರು ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನೇರ ವಿಚಾರಕ್ಕೆ ಬನ್ನಿ, ಪೀಠಿಗೆ ಒಂದು ದಯವಿಟ್ಟು ಬೇಡ. ಇಲ್ಲ ಇಲ್ಲ ಇಲ್ಲ, ನೇರ ಬನ್ನಿ ಸರ್, ಹೇಳಿ ಸರ್. ಸರ್, ಎಲ್ರಿಗೂ ನಮಸ್ಕಾರ. ಹೇಳಿ ಹೇಳಿ. ನಮ್ಮ ರಮೇಶ್ ಅವರೇ, ಹೇಳಿ ಹೇಳಿ. ಹಿಂದೂ ಸಂಘಟನೆಯವರು ಎಲ್ಲ ಸೇರಿ, ಹಾ ಹೇಳಿ, ನಮ್ಮ ದಕ್ಷಿಣ ಕರಾವಳಿಯೆಲ್ಲ ಶಾಸಕರನ್ನು ಒಟ್ಟಿಗೆ ಮಾಡಿ ಈ ವಿಷಯವನ್ನು ಒಂದು ದಿವಸ ಎಲ್ಲಾ ಸಂಘಟನೆಯವರು ಒಟ್ಟಿಗೆ ಮಾಡಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಒಂದು ವಿಚಾರ ಸರ್, ಇದು ಸೋಷಿಯಲ್ ಯಾವ ಯುಗದಲ್ಲಿ ಇದ್ದೇವೆ ಸರ್ ನಾವು ಇವಾಗ? ನೀವು ಹೇಳಿ, ಇದು ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟ್ ಆಗಿದೆ, ಅಷ್ಟು ಪ್ರಭಾವಶಾಲಿ ಆಗಿದೆ, ಎಲ್ಲ ಘಟನೆಗಳು ಇಂಚು ಇಂಚು ಒಂದು ನಿಮಿಷದಲ್ಲಿ ಜನರಿಗೆ ಗೊತ್ತಾಗ್ತಾ ಉಂಟು. ಯಾಕೆ ಅವ್ರಿಗೆ ನೇರವಾಗಿ ಹೇಳ್ಬೇಕು ನಾವು? ಹಿಂದೂ ಸಂಘಟನೆ ಇಷ್ಟು ಪ್ರತಿಭಟನೆ ಮಾಡ್ತಿದೆ, ನೇರವಾಗಿ ಹೇಳ್ಬೇಕು. ಇದು ಅವ್ರೇನು ಕಣ್ಣು ಮುಚ್ಚಿ ಕೂತಿದ್ದಾರೆ ಅವರು? ಜಾಣಕಿವುಡು. ಯಾಕೆ ಜಾಣಕಿವುಡು ಅವರದ್ದು? ಅವ್ರು ಹೇಳ್ಬೇಕಲ್ವಾ ಸಂಬಂಧಪಟ್ಟವರಿಗೆ, ಹೇಳಿದ್ರ ಬಗ್ಗೆ ಕಟ್ಟುನಿಟ್ಟು ಕ್ರಮ ತಗೊಳ್ಳಿ, ಕೇಳ್ಬೇಕಲ್ವ ಸಂಬಂಧಪಟ್ಟವರಿಗೆ? ಇದು ನಾನು ಹೇಳಿದೆ, ಮೊದಲು ಹೇಳಿದ್ರೆ ಕಾರ್ಕಳ ಇದು ಪ್ರಥಮ ಘಟನೆ, ಇದು ಪ್ರಥಮವಾಗಿ ಪ್ರತಿಭಟಿಸಿರುವಂತ, ಇದು ಆರಂಭ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಪರಿಣಾಮ ಬೇರೆ ರೀತಿಯಲ್ಲಿ ಇರ್ತದೆ. ಅವರಿಗೆ ಆಗದಿದ್ರೆ ಗೋ ಸಂರಕ್ಷಣೆಯನ್ನು ಮಾಡ್ಲಿಕ್ಕೆ ಅವರಿಗೆ ಆಗದಿದ್ರೆ ಹೇಳಿ, ನಾವು ಸಂಘಟನೆಯ ಕಾರ್ಯಕರ್ತರು ನಾವು ಅದನ್ನು ಮಾಡ್ತೇವೆ ನಾವು. ಸರಿ, ಸುಪ್ರಭ ಆಚಾರ್ಯವರೇ, ಒಂದು ಗೋವನ್ನು ಜನಸಾಮಾನ್ಯ ಸಾಕಬೇಕಾದ್ರೆ ತುಂಬ ಖರ್ಚು ಇದೆ.
ಅದಕ್ಕೆ ಹಿಂಡಿ ಆಗಬೇಕು, ಅದಕ್ಕೆ ಕೊಟ್ಟಿಗೆ ಆಗಬೇಕು, ಡೈರಿಗೆ ಕೊಂಡೋಗ್ಲಿಕ್ಕೆ ವಾಹನ ಬೇಕು, ಡೈರಿ ಹತ್ತಿರದಿರಬೇಕು, ಇಂಥದ್ದೆಲ್ಲ ಇದೆ. ಗೋ ರಕ್ಷಣೆಯನ್ನು ಮಾಡಬೇಕಂತೇಳಿ ಜನಸಾಮಾನ್ಯರು ಮಾತನಾಡಿಕೊಳ್ತಾರೆ, ನಿಮ್ಮಂಥ ಮಾತೆಯವರು ಮಾತನಾಡಿಕೊಳ್ತಾರೆ, ಅವರಂಥ ಸಂಘಟಕರು ಮಾತನಾಡ್ತಾರೆ. ಬೆಲೆ ಏರಿಕೆ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಒಂದು ದನವನ್ನು ಸಾಕಬೇಕಾದ್ರೆ ಭಾಳ ಕಷ್ಟ ಇದೆ. ಈಗ 3 ಸೆನ್ಸ್ನಲ್ಲಿ 5 ಸೆನ್ಸ್ನಲ್ಲಿ ಇರುವಂಥವರು ಹಳ್ಳಿಗಳಲ್ಲಿ ಅವರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಮೇಶ್ ಅವರು ಹೇಳಿದಾಗೆ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಕಟ್ಟೆನೂ ಇದೆ, ಕೊಟ್ಟಿಗೂ ಇದೆ, ದನನೂ ಇದೆ, ವ್ಯವಸ್ಥೆ ರೀತಿಯಲ್ಲಿ ಇದೆ. ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಗೋ ಹತ್ತಿಯ ಬಗ್ಗೆ ನಾವು ಮಾತನಾಡಿಕೊಳ್ತೇವೆ, ಅದರೊಟ್ಟಿಗೆ ಮನುಷ್ಯ ಬದುಕಬೇಕಲ್ಲ. ಈಗ ನೀವು ಹೇಳ್ತೀರಿ ಗೋವನ್ನು ಸಾಕ್ಲಿಕ್ಕೆ ಇಷ್ಟು ಖರ್ಚು ಅಂತ, 3 ಸೆಂಟ್ಸಿನವ್ರು ಮಾತು ಬಿಡಿ. ಈಗ ಫ್ಲ್ಯಾಟ್ನಲ್ಲಿ ಇರ್ತಾರೆ, ಪೊಮೇರಿಯನ್ ನಾಯನ್ ಸಾಕ್ತಾರೆ, ಅದಕ್ಕೆ ಖರ್ಚಿಲ್ವಾ? ಹಾಂ, ತಿನ್ನಲಿಕ್ಕೆ ಉಣ್ಲಿಕ್ಕೆ ಖರ್ಚಿಲ್ವಾ? ಯಾವುದಕ್ಕೆ ಕಡಿಮೆ ಆಗಿದೆ? ಎಲ್ಲದಕ್ಕೂ. ಈಗ ಕೂಲಿಗೂ ಜಾಸ್ತಿ ಆಗಿದೆ. ಹೌದು, ಯಾಕೆ? ಒಂದು ನಾಯಿ ಸಾಕೋದಕ್ಕಿಂತ ನೀವು ಒಂದು ಕರುವನ್ನು ಸಾಕಿ ಅಲ್ವಾ? ಹಾಂ, ಒಂದು ಮನೆಯಲ್ಲಿ ಯಾಕಾಗುದಿಲ್ಲ? ನಿಜವಾಗಿ ದೇಶಿ ತಳಿಗಳನ್ನ ಸಾಕ್ಲಿಕ್ಕೆ ಕಷ್ಟವೇ ಇಲ್ಲ. ನಿಮ್ಗೆ ಉಳ್ದದ್ದು ಸಾಕು, ಹಸಿರು ಸಾಕು. ಮನೆ 3 ಸೆಂಟ್ಸ್ ಜಾಗದಲ್ಲಿ ಒಂಚೂರು ನೀವು ಹಸಿ ಹುಲ್ಲು ಬೆಳೆಸಿದ್ರೆ ಅದಕ್ಕೆ ಸಾಕು ಅಂತ ಖರ್ಚೇ ಇಲ್ಲ. ಒಂದು ನಾಯನ್ನು ಸಾಕಲಿಕ್ಕೆ ಬೇಕಾದಷ್ಟು ಖರ್ಚು ಒಂದು ಗೋವಿಗೆ ಇಲ್ಲ. ಗೋವು ಹಾಲು ಕೊಡ್ತದೆ, ಗೋವಿಂದ ಉತ್ಪತ್ತಿ ಇದೆ. ಡೈರಿ ಬೇಡ. ನನ್ನ ಮನೆಯಲ್ಲಿ ನಾವು ಗೋವನ್ನು ಸಾಕಿ ಹಾಲು ಕೊಡ್ತೇವೆ. ಸಾಧಾರಣವಾಗಿ 3-4 ಕಿಲೋಮೀಟರ್ನಿಂದ ಬಂದು ನಮ್ಮ ಮನೆಗೆ ಬಂದು ಹಾಲು ತಗೊಂಡು ಹೋಗ್ತಾರೆ. ಒಳ್ಳೆ ವಸ್ತು ಇದ್ದರೆ ಖಂಡಿತ ತಗೊಂಡು ಹೋಗ್ತಾರೆ. ಡೈರಿಗೂ ಬೇಡ, ಡೈರಿಯಲ್ಲಿ ಕೊಡೋದು 28 ರೂಪಾಯಿ. ನೀವು 50 ಹೇಳಿ 60 ಹೇಳಿ ಕೊಟ್ಟು ತಗೊಂಡು ಹೋಗ್ತಾರೆ. ಇದು ಗೊತ್ತಿರಬೇಕು. ಒಂದು ದೇಶಿ ತಳಿಗಳನ್ನು ಸಾಕೋದಕ್ಕಿಂತ ದೇಶಿ ತಳಿಗಳನ್ನ ಸಾಕ್ಲಿ ಅವರಿಗೆ 1 ಲೀಟರ್ ಹಾಲಿಗೆ ಇದು 30-35 ಬಗ್ಗೆ ದೇಶಿ ತಳಿಗಳಿವೆ. ಹೌದು, ಸಾಕ್ಲಿ ಖರ್ಚು ಕಡಿಮೆ. ಸಹನಾ ಕುಂದರ್ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ಹಲೋ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ. ಸ್ವಾಗತ ಸಹನಾಜಿ. ಸ್ವಾಗತ ಸರ್. ಸಹನಾ ಕುಂದರ್ ಮಾತಾಡ್ತಿದ್ದೇನೆ. ಹಾ ಹೇಳಿ. ರಮೇಶ್ ಕಲ್ಲೋಟೆ ಅವರತ್ರ ಮಾತಾಡಬಹುದು? ಹಾ ಹೇಳಿ ಹೇಳಿ ಸಹನಾಜಿ. ಉತ್ತಮ ವಾಗ್ಮಿ, ಪ್ರಖ್ಯಾತ ವಕೀಲೆ, ಹೇಳಿ. ಖುಷಿಯಾಯಿತು ನನಗೆ. ಇನ್ನು ಕೂಡ ಕುಮಾರಿ, ನೋಡಿ, ಇನ್ನು ಕೂಡ ಕುಮಾರಿ ಅಂತ ನೀವು ಅಲ್ವಿನ್ ರವರು ಹೇಳ್ತಾ ಇದ್ದಾರೆ. ಅಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಾನು ಆಗಲಿನ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೇನೆ. ಬಿಜೆಪಿ ಪಕ್ಷ ನಮ್ದೇ ಇದೆ, ಎಲ್ಲಾ ಕಡೆ ಆಗ್ತಿಲ್ವ, ಅದೇ ಕ್ವಶನ್ಸ್ ಕೇಳ್ತಿದ್ದಾರೆ. ಇದು ಕಾಂಗ್ರೆಸ್ ಇದ್ದಾಗಲೂ ಆಗಿದೆ, ಜೆಡಿಎಸ್ ಇದ್ದಾಗಲೂ ಆಗಿದೆ. ಸೊ ಅದಕ್ಕೆ ಅವರು ಪಕ್ಷ ಯಾವ ಸರ್ಕಾರ ಅಂತ ಕಾದು ನೋಡ್ತಾ ಇಲ್ಲ. ನಾನು ಒಂದಂತ ಹೇಳ್ತೇನೆ, ಹಿಂದೂ ಸಂಘಟನೆಗಳು ಯಾವುದೇ ಪಕ್ಷದ ಹಿಂದೆ ಬಿದ್ದಿಲ್ಲ. ನಮ್ಗೆ ನಮ್ದೆಲ್ಲ ತಾಕತ್ ಇದೆ. ಸೊ ಹಿಂದೂ ಸಮಾಜಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಸೊ ಇದನ್ನ ನಾವೆಲ್ಲರೂ ಸೇರಿ ಇದರ ವಿರುದ್ಧ ಹೋರಾಡ್ಲಿಕ್ಕೆ ಸಾಧ್ಯ ಇದೆ. ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಕಾರ್ಯಕರ್ತರು ನಾನು ಅಭಿನಂದಿಸ್ತೇನೆ. ನನಗೆ ನಿಮ್ಮ ಬಗ್ಗೆ ಸಹನಾಜಿ, ಸಹನಾಜಿ, ನೀವು ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಸಹನಾಜಿ, ಸಹನಾಜಿ, ಈಗಾಗಲೇ ಪ್ರದೀಪ್ ಬೇಲಾಡಿ ಅವರು ಅವರೊಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವರು, ಅವರಿಗೆ ನಾನು ಈ ಮಾತನ್ನು ಹೇಳಿದೆ. ನಿಮ್ಗೆ ಜವಾಬ್ದಾರಿ ಇಲ್ವಾ ಅಂತ, ನೀವೊಬ್ರು ಅಂದ್ರೆ ನಿಮ್ಮ ಏನು ಗೋರಕ್ಷಣೆ ಬಗ್ಗೆ ನಿಮ್ಮ ನಿಲುವೇನೆ ಅಂತ ಕೇಳಿದ್ದೇನೆ. ಆಗಾಗಲೇ ಅಂದರೆ ನಾವು ಯಾವತ್ತೂ ಒಬ್ಬ ರಾಜಕೀಯದಕ್ಕೆ ಅಂಟಿಕೊಂಡು ಕೂತಿಲ್ಲ. ನಮ್ಮ ಕೆಲಸ ಏನಿದ್ರು ಹಿಂದೂ ಧರ್ಮವನ್ನು ಉಳಿಸಿಕೊಳ್ಳುವಂಥದ್ದು ಮತ್ತು ನಮ್ಮ ದೇಶದ ರಕ್ಷಣೆ, ಹಿಂದುತ್ವದ ರಕ್ಷಣೆ ಅಷ್ಟೇ ಇರುವಂಥದ್ದು. ಅದಕ್ಕೋಸ್ಕರ ಬೇಕಾದರೆ ಜಾಗರಣ ವೇದಿಕೆಯ ಕಾರ್ಯಕರ್ತರು ಇರಲಿ, ಯಾವುದೇ ಹಿಂದೂ ಸಂಘಟನೆ ಕಾರ್ಯಕರ್ತರಿರಲಿ, ಅವರು ಯಾವುದೇ ತ್ಯಾಗ ಬಲಿದಾನಗಳಿಗೂ ಕೂಡ ಸಿದ್ಧರಿದ್ದೇವೆ ನಾವು. ಸಹನಾಜಿ ಒಳ್ಳೆಯ ಮಾತನ್ನು ಹೇಳಿದ್ರು. ಅವರು ನಮ್ಮ ಕಾರ್ಯ ರಾಜಕೀಯ ಪಕ್ಷಗಳೆಲ್ಲ ಅವರದೇ ಆದ ಸಿದ್ಧಾಂತಗಳಲ್ಲಿ ಹೋಗ್ತದೆ. ಹಿಂದೂ ಸಂಘಟನೆಗಳು ಹಾಗಲ್ಲ, ಅವುಗಳಿಗೆ ಧರ್ಮದ ಉಳಿವಿಕೆ ಬಿಟ್ಟು ಬೇರೆ ಏನು ಬೇಡ. ಸಹನಾಜಿ, ಮತ್ತೊಂದು ವಿಚಾರ, ನೀವು ಹೇಳಿದ ಹಾಗೆ ಎಲ್ಲ ಪಕ್ಷಗಳು ಇದರ ಬಗ್ಗೆ, ಅದರಲ್ಲೂ ಹಿಂದುತ್ವದ ಹೆಸರು ಹೇಳಿ ಬಂದಿರುವಂತಹ ಬಿಜೆಪಿ ಪಕ್ಷವಂತೂ ಇದರ ಬಗ್ಗೆ ನೇರವಾದ ಕ್ರಮವನ್ನು ಕೈಗೊಳ್ಳಬೇಕು. ಸರಿ, ನೀವು ಮಾತನಾಡ್ತಿದ್ದೀರಿ, ಒಂದು ನಾಯಿ ಸಾಕೋದಕ್ಕಿಂತ ದನ ಸಾಕು. ದನ ಸಾಕ್ಲೇಬೇಕು ಮನೆಯಲ್ಲಿ. ಪ್ರತಿಯೊಂದು ಮಾತೆಯು ಮನೆಯಲ್ಲಿ ದನವನ್ನು ಸಾಕ್ಬೇಕು. ಒಂದು ಮನೆಯ ಹೆಂಗಸಿಗೆ ಎಷ್ಟು ಜವಾಬ್ದಾರಿ ಇದೆ? ಮನೆಯ ಹೆಂಗಸಿಗೆ ಮನೆಯನ್ನು ನಿರ್ವಹಿಸಬೇಕು, ತನ್ನ ಹೆಣ್ಣು ಮಕ್ಕಳನ್ನು ಸಂಸ್ಕಾರಯುತವಾಗಿ ಬೆಳೆಸಬೇಕು. ಅವಳು ಇವತ್ತಿಗೆ ಮಾತೆಯರು ಅದರಲ್ಲಿ ತಪ್ತಾ ಇದ್ದಾರೆ. ಬರೀ ಟಿ ವಿ ಮುಂದೆ ಅಲ್ಲ, ಇಂಥ ಟಿ ವಿ ಇಂಥ ಕಾರ್ಯಕ್ರಮ ನೋಡಲಿ, ಏನೇನೋ ಧಾರಾವಾಹಿಗಳನ್ನು ನೋಡಿ ಮನಸ್ಸಿಗೆ ಏನೇನೋ ವಿಕೃತಿ ಅಂತ ಅಂದ್ಕೊಂಡು. ಮೊನ್ನೆ ತಾನೇ ನೋಡಿದ್ರಿ ಒಂದು ದೊಡ್ಡ ಕುಟುಂಬದ ಅವಸ್ಥೆ ಬೆಂಗಳೂರಿನಲ್ಲಿ. ಬೇಡತ್ತದು ನಮಗೆ, ಅಂಥದ್ದಾಗಬಾರ್ದು. ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ. ಪ್ರಾರ್ಥನೆ ಮಾಡಲಿಕ್ಕೆ ದೇವ್ರ ಹತ್ರ ಒಂದು ಆತ್ಮಬಲವನ್ನು ಕೊಡಬೇಕು. ಆತ್ಮವಿಶ್ವಾಸ ಪ್ರಾರ್ಥನೆಯಿಂದ ಸಿಗ್ತದೆ. ಪ್ರತಿಯೊಂದು ಧರ್ಮವೂ ಅದನ್ನು ಹೇಳ್ತದೆ. ನಾವು ಹಿಂದೂಗಳು ಅದನ್ನು ಮರ್ತಿದ್ದೇವೆ, ಸಾಮೂಹಿಕ ಪ್ರಾರ್ಥನೆ. ಅದನ್ನು ಉಳಿದ ಧರ್ಮೀಯರಿಂದ ನಾವು ಕಲಿಬೇಕಾಗ್ತದೆ, ಸಾಮೂಹಿಕ ಪ್ರಾರ್ಥನೆ. ನಾನು ಇನ್ನೊಂದು ಹೇಳ್ತೇನೆ, 45 ಜನ ನಾವು ಕಡಿಯಾಳಿಯಲ್ಲಿ ಸೇರ್ತೇವೆ, ಸಾಮೂಹಿಕವಾಗಿ ಪಠನ ಮಾಡ್ತೇವೆ. ನನ್ನ ತಂಡದಲ್ಲಿ ಇಷ್ಟರವರೆಗೆ ಒಂದು ಅಂತರ್ಜಾತಿಯ ವಿವಾಹ ಇಲ್ಲ, ಡೈವೋರ್ಸ್ ಇಲ್ಲ, ಮತಾಂತರ ಇಲ್ಲ. 35 ವರ್ಷದಿಂದ ನಾವು ಇದ್ದೇವೆ ಒಟ್ಟಿಗೆ.
ಹಾಗೆ ಸಾಮೂಹಿಕ ಪ್ರಾರ್ಥನೆ, ದೇವರ ಬಗ್ಗೆ ಒಂದು ಶ್ರದ್ಧೆ, ಯಾವುದೇ ದೇವರು ಅಲ್ಲ ಇದ್ದಿರ್ಬೋದು, ಎಸ್ ಇದ್ದಿರ್ಬೋದು, ಯಾವುದೇ ಧರ್ಮದವರು, ಹಿಂದೂಗಳು ಮುಖ್ಯವಾಗಿ ಅದನ್ನು ಮರೆತಿದ್ದವರು ಶಿಸ್ತಿನಲ್ಲಿ ಇರ್ತಾರೆ. ಖಂಡಿತ, ಶ್ರದ್ಧೆ ನಂಬಿಕೆ ಇದ್ರೆ ಶಿಸ್ತಿನಲ್ಲಿರ್ತಾರೆ. ತಾಯಂದ್ರು ಮರ್ತಿದ್ದಾರೆ ಇದನ್ನು, ಮಕ್ಕಳನ್ನು ಬೇರೆ ರೀತಿ ಬೆಳೆಸ್ತಾ ಇದ್ದಾರೆ, ತಾವನು ಬೇರೆ ಲೋಕ. ಇವತ್ತಿನ ಡಿಜಿಟಲ್ ಫೀಲ್ಡ್ ಇದೆ ನೋಡಿ, ಅದು ತುಂಬ ಮಾರಕ. ಮುಖ್ಯವಾಗಿ ಇದು ಮಕ್ಕಳಿಗೆ ತಮ್ಮ ಸಂಸ್ಕಾರವನ್ನು ಕೊಟ್ಟರೆ ದೇಶ ಉಳಿತದೆ, ಹಿಂದೂ ರಾಷ್ಟ್ರ ಇವತ್ತು ನಂಬರ್ ಒನ್ ಆಗ್ತದೆ. ಕಂಡು ಆಗಿದೆ, ಇನ್ನೂ ಚೆನ್ನಾಗಿ ಅದು ಬಲಿಷ್ಠವಾಗಿ ಮೇಲೆ ನಂಬರ್ ಒನ್ ಆಗಿ ಬೆಳೀತದೆ. ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ ಹೇಳ್ಬೋದು. ವಿದೇಶಗಳಲ್ಲೆಲ್ಲ ಚರ್ಚ್ಗಳಲ್ಲಾಗಲಿ ಎಲ್ಲವೂ ದೇವಸ್ಥಾನಗಳಾಗಿದೆ, ಕೃಷ್ಣನ ದೇವಸ್ಥಾನ ಆಗಿದೆ. ಹತ್ತು ಹಲವರು ನಮ್ಮ ಹಿಂದೂ ಧರ್ಮವನ್ನು ಅಳವಡಿಸ್ಕೊಂಡಿದ್ದಾರೆ, ಆದರೆ ನಾವು ಮರಿತಾ ಇದ್ದೇವೆ. ಮುಖ್ಯವಾಗಿ ನಮಗೆ ಲಾರ್ಡ್ ಮೆಕಾಲೆಯ ಕಾಲದಲ್ಲಿ ಬ್ರಿಟಿಷರು ಬಂದಾಗಲೇ ಬ್ರೈನ್ ವಾಶ್ ಆಗಿದೆ, ಆ ಒಂದು ಗುಂಗಿನಿಂದ ನಾವು ಇನ್ನೂ ಹೊರ ಬರಲಿಲ್ಲ, ಆ ಗುಂಗಿನಿಂದ ಹೊರಬರಬೇಕಾಗಿದೆ. ಸರಿ, ಕೊನೆಯ ಒಂದು ನಿಮಿಷ ಇದೆ, ನಾನು ಹೇಳುವಂಥ ಅದೇ, ನಾವು ಯಾವುದೇ ಒಬ್ಬ ಹಿಂದೂ, ಹಿಂದುತ್ವ ಅನ್ನೋದು ಒಂದು ಜೀವನ ಪದ್ಧತಿ, ಯಾವುದೇ ಧರ್ಮದವರನ್ನು ನಾವು ನೀವು ಅವರ ದೇವರ ಪೂಜೆಯನ್ನು ಮಾಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ಹಾಗಾಗಿ ಲವ್ ಜಿ ಆದಿರ್ಬೋದು, ಪೂಜೆ ಆದಿರ್ಬೋದು, ಯಾವುದೇ ಮತಾಂತರ ಇರ್ಬೋದು, ಅದನ್ನು ನಾವು ಖಂಡಿತ ಖಂಡಿಸ್ತೇವೆ. ಅದಕ್ಕೆ ಸಮಯ ಇಲ್ಲಿ ಇಲ್ಲ ಹೇಳುವಂಥದ್ದು. ನಾವು ಅದು ಅವರಿಗೂ ಈ ತಂದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತೊಂದು ಒಂದು ಮನವಿಯನ್ನು ಮಾಡ್ತೇನೆ ಸಮಸ್ತ ಹಿಂದೂ ಬಾಂಧವರಲ್ಲಿ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆಚಾರ ವಿಚಾರ ಏನಿದೆ, ಅದು ಗೋವಿರ್ಬೋದು, ಯಾವುದೇ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಯಾವುದೇ, ಇದನ್ನು ನಾವು ಏನು ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲ ಕೈ ಜೋಡಿಸಬೇಕು. ಈಗ ನಾವೊಂದು ಏನು ಹಿಂದುತ್ವದ ಒಂದು ಒಬ್ಬ ಕಾರ್ಯಕರ್ತನಾಗಿ ಇಲ್ಲಿ ಕೂತಿರ್ಬೋದು, ಇದೆಲ್ಲರ ಹೊಣೆಗಾರಿಕೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಕೂಡ ಮಾಡ್ತಿದ್ದೆ ನಾನು. ರಕ್ಷಣೆ ಮಾಡಬೇಕು, ಅದಕ್ಕೆ ಈಗಾಗಲೇ ಹೇಳಿ ನೀವು ಸಮಯದ ಸೀಮಿತ ಅವಧಿ ಇದೆ. ಮತ್ತೊಂದು ಕಡೆಯ ಬಾರಿ ಮತ್ತೊಮ್ಮೆ ಸರ್ಕಾರವನ್ನು ಕೂಡ ಮತ್ತೊಮ್ಮೆ ಎಚ್ಚರಿಸುವಂಥ ಕೆಲಸ ಮಾಡ್ತೇನೆ. ಅತಿ ಶೀಘ್ರದಲ್ಲಿ ಗೋಕಳ್ಳರನ್ನು ಅಲ್ಲಿ ಏನು ವಿಶೇಷವಾಗಿ ಶಿರ್ಲಲ್ಲಿ ನಡೆದಂತೆ ಇರ್ಬೋದು, ಬೇರೆ ಎಲ್ಲಿಯೂ ಇರ್ಬೋದು, ಕಂಪ್ಲೇಂಟನ್ನು ಗೋ ಕಳ್ಳತನದ ಬಗ್ಗೆ ಕಂಪ್ಲೇಂಟನ್ನು ಕೂಡಲೇ ರಿಸೀವ್ ಮಾಡಬೇಕು, ಕೂಡಲೇ ಕಳ್ಳರನ್ನು ಹಿಡಿಬೇಕು. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಮಟ್ಟಿನ ಪರಿಹಾರ ಕೊಡಬೇಕು. ಆದಷ್ಟು ಶೀಘ್ರದಲ್ಲಿ ಅದೊಂದು ಗೋ ಹತ್ಯ ಏನು ನಿಷೇಧ ಕಾನೂನು ಇದೆ, ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲೇಬೇಕು. ಇದು ಜಾರಿಗೊಳಿಸುವಲ್ಲಿಗೆ ನಮ್ಮ ಹೋರಾಟ ಇವತ್ತು ಆರಂಭ ಆಗಿದೆ, ನಿನ್ನೆ, ಅದು ನಿರಂತರವಾಗಿರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರಿ, ಆತ್ಮೀಯ ವೀಕ್ಷಕರೇ, ಗೋ ರಕ್ಷಣೆ ಕೇವಲ ಹಿಂದುತ್ವದವರದ್ದು ಮಾತ್ರ ಅಲ್ಲ, ಗೋ ಮಾತೆ ಅಂತ ಹೇಳಿ ನಂಬಿದವರು ಪ್ರತಿಯೊಬ್ಬರೂ ಕೂಡ ಗೋವು ಮನುಷ್ಯನಿಗೆ ಕೊಡುವಂತಹ ವಿವಿಧ ರೂಪದಲ್ಲಿ ಮಾಡುವಂತಹ ಸಹಾಯಕ್ಕೆ ಋಣಿಯಾಗಿ ಅದರ ರಕ್ಷಣೆಯನ್ನು ಮಾಡಬೇಕು. ಮನೆಯಲ್ಲಿ ನಾಯಿ ಸಾಕುವುದಕ್ಕಿಂತ ಒಂದು ದನವನ್ನು ಸಾಕಿ ಅದು ನಿಮ್ಮನ್ನು ಸಲಹುತ್ತದೆ ಅಂತ ಹೇಳಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ತಮ್ಮ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಕ್ಕಾಗಿ ಶ್ರೀ ರಮೇಶ್ ಕಲ್ಲೊಟ್ಟೆ ಮತ್ತು ಶ್ರೀಮತಿ ಸುಪ್ರಭಾ ಆಚಾರ್ಯ ತಮಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.